ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಶರಣು ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ಬಂದು ಕುಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನನ್ನು ಒಂದು ಕ್ಷಣವನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ನಿಜವಾಗ್ಲೂ ನನಗೆ ಒಂದು ಭಾಳ ಖುಷಿಯ ಸಂದರ್ಭ ಯಾವುದು ಅಂದರೆ ಇವತ್ತು ನನ್ನ ಮಗಳದ ಬ್ಯಾನರ್ ಎದುರು ಕುಂತು ನಾನು ಮಾತಾಡ್ತಾ ಇದ್ದೀನಿ. ಕೊರೋನಾದ ಕಾರಣಕ್ಕಾಗಿ ಫೆಬ್ರವರಿ 18ಕ್ಕೆ ಅವಳು ಹುಟ್ಟುಹಬ್ಬ ಮಾಡಿದ ಮೇಲೆ ಪುನಃ ಅವಳು ಬ್ಯಾನರೇ ನಾವು ಹಚ್ಚೋದಕ್ಕಾಗಿಲ್ಲ. ಎಲ್ಲ ರೂಲ್ಸ್ಗಳು ಬಂದು ಆಮೇಲೆ ಸಾಮಾಜಿಕವಾಗಿ ಏನೆಲ್ಲ ವ್ಯವಸ್ಥೆ ಆಯಿತು ಅಂತ ನಮ್ಮೆಲ್ಲರಿಗೂ ಗೊತ್ತದ. ಹಾಗಾಗಿ ನನಗೆ ಬ್ಯಾನರ್ ಹಚ್ಚಿ ಕಾರ್ಯಕ್ರಮ ಮಾಡೋದಕ್ಕೆ ಆಗಲಿಲ್ಲ. ಆದರೂ ಇವತ್ತು ನಮ್ಮ ವಚನ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವಂಥ ಎನ್ ತಿಮ್ಮಪ್ಪನವರು ಬಂದು ಇವತ್ತು ಮತ್ತೊಂದು ಸಲ ನಮ್ಮ ಕಾರ್ಯಕ್ರಮದ ಒಂದು ಬ್ಯಾನರ್ ಮೂಲಕ ನೀವು ಕಾರ್ಯಕ್ರಮವನ್ನು ಮಾಡಬೇಕು, ನಿಮ್ಮದು ವಿಡಿಯೋಗಳನ್ನು ಬ್ಯಾನರ್ ಇಟ್ಕೊಂಡು ಮಾಡಿರಿ, ನೀವು ಹಂಗೆ ಯಾಕೆ ಮಾಡ್ತೀರಿ ಅನ್ನುವಂಥ ಕಾರಣಕ್ಕಾಗಿ ನನಗೆ ಮತ್ತೊಂದು ಸಲ ನಮ್ಮ ಬ್ಯಾನರನ್ನು ಹಚ್ಚಿ ನಾನು ಕಾರ್ಯಕ್ರಮ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿರುವಂಥ ಅವರಿಗೆ ನಾನು ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಮೊದಲು ಆಗಮಿಸಿರುವಂಥ ಅನ್ನಪೂರ್ಣ ರುದ್ರಗೌಡರ ಅಕ್ಕ ಬಂದರ ಅಕ್ಕ ತಮಗೂ ಕೂಡ ಶರಣು ಶರಣಾರ್ಥಿ. ಜೊತೆ ನಮ್ಮದು ಆತ್ಮೀಯ ತಮ್ಮ ಕಿರಣ್ ಅವರಿಗೂ ಹಾಗೆ ನನ್ನ ಅಣ್ಣ ಮಲ್ಲಪ್ಪ ನಿಂಬರ್ಗಿ ಅಣ್ಣವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಬಸನ್ಗೌಡ ಮೇಟಿ ಅಣ್ಣ ಬಂದರ ಅಣ್ಣ ತಮ್ಮಗೂ ಕೂಡ ಶರಣು ಶರಣಾರ್ಥಿ. ಜೊತೆ ನಮ್ಮದು ನಿಂಬಾಳ ಅಣ್ಣನೂ ಬಂದಾರ ಅಂತೇಳಿ ಅಂದ್ಕೊಂಡಿನಿ, ಅವ್ರ ಮೆಸೇಜ್ ಬಂದಿಲ್ಲಿನ. ಹಾಗೆ ನಮ್ಮದು ಬಸವರಾಜ್ ಪಾಟೀಲ್ ಅಣ್ಣ ಬಂದರ ಅಣ್ಣ ತಮಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಮಸ್ತ ಎಲ್ಲರಿಗೂ ಸಮೇತ ಸಾಯಂಕಾಲದ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಹಾಗೆ ನಮ್ಮದು ಓಂಕಾರ ಪಟ್ನೆ ಅಣ್ಣನೂ ಬಂದರ. ಪ್ರತಿಯೊಬ್ಬರಿಗೂ ಸಮೇತ ಇವತ್ತು ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಕೆಲವೊಂದು ಸಲ ಏನಾಗಿರ್ತದಂದ್ರೆ ನಾವು ಮಾಡುವ ಕಾರ್ಯದೊಳಗೆ ಅದಕ್ಕೆ ನಾವು ಮಾಡ್ತಾ ಹೋಗಬೇಕು. ಅದು ಎಲ್ಲಿ ಹೋಗ್ಬಿಡ್ತದ, ಏನಾಗ್ತದೆ, ಎಲ್ಲಿ ಪರಿವರ್ತನೆಗಳು ಬಂದಿರ್ತಾವ, ಎಲ್ಲಿ ನಿಂತಿರ್ತಾವ, ಎಲ್ಲಿ ಯೋಚನೆಗಳು ಕೊಟ್ಟಿರ್ತಾವ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಆದರೂ ನಾವು ಮಾಡೋದು ಯಾವಾಗಲೂ ನಾವು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಒಂದಲ್ಲ ಒಂದು ಕಡೆ ಗುರುತಿಸುವಿಕೆ ಅಂತೇಳಿ ಇದ್ದಿರ್ತದೆ ನೋಡ್ರಿ, ಅದು ಆಟೋಮೆಟಿಕ್ ಆಗಿ ಬಂದಿರ್ತದೆ. ಹಾಗಾಗಿ ಇವತ್ತು ಅಚಾನಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರು ಬಂದು ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂದಾಗ ಮಾಡ್ರಿ ಅಂದಾಗ ಬಹಳ ಖುಷಿ ಆಯಿತು. ಅಣ್ಣ ಹೇಳ್ತಾರೆ ಬೆಸ್ಟ್ ಆಫ್ ಲಕ್ ನಿವೇದಿತ ಮಗಳೇ ಅಂತ. ಇದೆಲ್ಲನೂ ಅವಳದೇ ಚಮತ್ಕಾರ ಅಂದ್ಕೊಂಡಿನಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಭಾಳ ಸಲ ಎಲ್ಲರ ಅಂತಾರೆ ಶ್ರೀದೇವಿ ಹೂಗಾರ್ ಮಾಡ್ತಾರಂತ. ಏನೂ ಮಾಡೋದಿಲ್ಲ, ಶ್ರೀದೇವಿ ಹೂಗಾರ್ ಹತ್ರ ಅಷ್ಟೊಂದು ಯಾವುದೇ ಶಕ್ತಿ ಸಾಮರ್ಥ್ಯ ಇಲ್ಲ. ಏನೆಲ್ಲನೂ ಇವತ್ತು ಆಗ್ತಾ ಇದೆ ಅಂದರೆ ಒಂದು ಆ ಪರಮಾತ್ಮನ ಇಚ್ಛೆ ಅದ ಅಂತೇಳಿ ಅಂದ್ಕೊಂಡಿನಿ. ಎರಡನೇದು ನನ್ನ ಮಗಳದ್ದು ಯಾವುದೋ ಒಂದು ಕೆಲಸ ಅರ್ಧ ಉಳಿದದ ಅದನ್ನು ನಾನು ಪೂರ್ತಿ ಮಾಡ್ತಾ ಇದ್ದೀನಿ ಅಂತೇಳಿ ಅಂದ್ಕೊಂಡಿನಿ. ಹೊರತಾಗಿ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಎಲ್ಲೂ ಇಲ್ಲ. ಹಾಗೆ ನನ್ನ ತಮ್ಮ ಅಂಬರೀಷ್ ಬಂದರ್ವಾಡಿಯವರಿಗೂ, ಶಿವಕುಮಾರ್ ಮುಚ್ಚುಳಂಬೆ ಅವರು ಅಂತ ಯಾರೋ ಹೊಸಬ್ರು ಇದ್ದಾರೆ ಅವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಅಣ್ಣ ಹೇಳ್ತಾರೆ ಕಾರ್ಯಕ್ರಮ ವೀಕ್ಷಿಸಿದ್ದೀನಿ ಅಂತ. ಹೌದು, ನಿಜವಾಗ್ಲೂ ಒಂದು ಭಾಳಾದ್ರೂ ಒಂದು 30-45 ನಿಮಿಷದ ಕಾರ್ಯಕ್ರಮ ಇರ್ಬೋದು ಅಂದ್ಕೊಂಡಿನಿ. 1200 ಜನ ವ್ಯೂವರ್ಸನ್ನು ನೋಡಿದ್ದಾರೆ, ಬಹಳ ಖುಷಿ ಆಯಿತು. ಹಾಗೆ ರಿಯಾಜ್ ಪಾಷಾ ಕೊಳ್ಳೂರವರಿಗೂ ಕೂಡ ಮೊನ್ನೆ ಅವರಿಗೆ ಸನ್ಮಾನ ಆಯಿತು, ಭಾಳ ಖುಷಿ ಆಯಿತು. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಉಮೇಶ್ ಹೂಗಾರ ಅಣ್ಣ ಬಂದರ ಅಣ್ಣ ತಮಗೂ ಕೂಡ, ಹಾಗೆ ಅಕ್ಕ ಪ್ರವೀಣಾ ದೇಶಪಾಂಡೆ ಅವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಷಯದತ್ತ ನಾನು ಬರ್ತಾ ಇದ್ದೀನಿ. ಬಹುಶಃ ನಿಮಗೆ ನನ್ನ ಬ್ಯಾನರ್ನೇ ಅಕ್ಷರಗಳು ಸ್ವಲ್ಪ ಉಲ್ಟಾ ಕಾಣಿಸ್ತಾ ಇರ್ಬೋದು, ಅನಿವಾರ್ಯ ನನಗೆ. ಯಾಕಂದ್ರೆ ಎದುರು ಒಬ್ಬರು ಯಾರು ಕುಂತು ವಿಡಿಯೋ ಮಾಡಿದ್ರೆ ಬ್ಯಾನರು ಸರಿ ಬರ್ತದೆ, ನಾನು ಸರಿ ಬರ್ತೀನಿ. ಬೇರೆ ವ್ಯವಸ್ಥೆಗಳು ಇಲ್ಲದ ಕಾರಣಕ್ಕಾಗಿ ನಂದು ನಾನೇ ಲೈವ್ ಮಾಡ್ಕೊಳ್ತೀನಲ್ಲ, ಹಾಗಾಗಿ ಅದು ಹಿಂದೆ ಏನು ಬರ್ತದೆ ಎಲ್ಲ ಅಕ್ಷರಗಳು ಉಲ್ಟಾ ಕಾಣಿಸಿರ್ತಾವೆ. ಆದರೂ ಸಮೇತ ನಾವು ಸರಿಯಾಗಿ ಮಾಡಿಕೊಂಡು ಓದಬೇಕು. ಜೀವನ ಅಂದರೆ ಹಿಂಗೆ ಅಂದ್ಕೊಂಡಿನಿ ನಾನು. ಜೀವನ ಯಾವತ್ತೂ ನೋಡೋದಕ್ಕೆ ಉಲ್ಟಾನೇ ಕಾಣಿಸಿರ್ತದೆ, ಅದನ್ನು ನಾವು ಸರಿ ಮಾಡಿಕೊಂಡು ಓದಬೇಕು. ಅದು ಸರಿಯಾಗಿ ನಾವು ಅರ್ಥ ಗ್ರಹಿಕೆ ಮಾಡಿಕೊಂಡು ನಾವೇನು ಮಾಡಬೇಕಂದ್ರೆ ಬದುಕನ್ನು ಕಟ್ಟಿಕೊಡ್ಬೇಕು ಅನ್ನೋದಕ್ಕೆ ಒಂದು ಸಂದೇಶ ಅಂತೇಳಿ ಅಂದ್ಕೊಂಡಿನಿ. ಹಾಗೆ ನಮ್ಮ ಜಾಫರ್ ಸವಾರ್ ಅವರಿಗೂ ಸಮೇತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತು ನಾನು ಯಾವ ವಿಷಯವನ್ನು ತೆಗೆದುಕೊಳ್ಬೇಕಂತೀನಿ ಅಂದರೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದು ಯಾವುದು ಅಂದರೆ ಅನುಕರಣೆ ಅನ್ನುವಂಥದ್ದು. ನಾವು ಇಡೀ ಜೀವನ, ನೀವು ಬೇಕಾದ್ರೆ ನಾವು ಯೋಚನೆಯನ್ನು ಮಾಡೋಣ, ಏನು ಅಂದರೆ ನಾವು ಇಡೀ ಜೀವನ ಒಂದಲ್ಲ ಒಂದು ಅನುಕರಣೆ ಮಾಡ್ತಾನೆ ಬದುಕಿದ್ವಿ. ಬಹುಶಃ ಅನುಕರಣೆ ಅನ್ನುವಂಥದ್ದು ನಮ್ಮ ಜಗತ್ತಿನಲ್ಲಿ ಏನಾದರೂ ಆ ಕಲ್ಪನೆ ಇರಲಿಲ್ಲ, ಪರಿಕಲ್ಪನೆ ಇರಲಿಲ್ಲ ಅಂದ್ರೆ ಮನುಷ್ಯನೂ ಸಮೇತ ಬೇರೆ ಯಾವ ರೀತಿ ಪ್ರಾಣಿ ಪಕ್ಷಿಗಳಿದ್ದಾವೆ ನೋಡ್ರಿ ಅದೇ ರೀತಿ ಬದುಕ್ತಾ ಇದ್ದನು. ಆದರೆ ಮನುಷ್ಯನಿಗೆ ದೇವರು ಹೇಳ್ತಾರ ಮಾತು ಮತ್ತು ಬೌದ್ಧಿಕ ಸಾಮರ್ಥ್ಯ ಇವೆರಡು ಕೊಟ್ಟಿರುವ ಕಾರಣಕ್ಕಾಗಿ ಮನುಷ್ಯ ಇಷ್ಟೆಲ್ಲ ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತು ಬರ್ತದೆ. ಆದರೆ ಅದರಲ್ಲಿ ಇನ್ನೂ ಒಂದು ನಾನು ಆ್ಯಡ್ ಮಾಡ್ಬೇಕಂತೀನಿ, ಅದು ಯಾವುದು ಅಂದ್ರೆ ಅನುಕರಣೆ. ಅಂದ್ರೆ ನಾವು ಏನೇ ಒಂದು ಕೆಲಸವನ್ನ ಮಾಡ್ತೀವಿ ಅಂದ್ರೆ ಇನ್ನೊಬ್ಬರದನ್ನ ನೋಡಿನೇ ಮಾಡ್ತಾ ಇದ್ದೀವಿ. ನಾವು ಯಾವುದು ಕ್ರಿಯೇಟರ್ ಅಲ್ಲ.
ಬಹುಶಃ ಬಹಳ ಸಲ ಹೇಳ್ತಾರ, ಕಂಡು ಹಿಡಿದ್ರು ಕಂಡು ಹಿಡಿದ್ರು ಅಂತ. ಈಗ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನ ನ್ಯೂಟನ್ ಕಂಡು ಹಿಡಿದ್ರು ಅಂತೇಳಿ ಒಂದು ಮಾತು ಬರ್ತದ. ಆದ್ರೆ ನಾನು ಅಂತೀನಿ, ನ್ಯೂಟನ್ ಇರೋದಕ್ಕಿಂತ ಮುಂಚೆನೂ ಭೂಮಿ ಗುರುತ್ವಾಕರ್ಷಣ ಶಕ್ತಿ ಇತ್ತು. ಆದ್ರೂ ವ್ಯತ್ಯಾಸ ಏನಾಯ್ತು ಅಂದ್ರೆ ಅವ್ರು ಗುರುತಿಸಿ ಕೊಟ್ಟರು, ಹಾಗಾಗಿ ಅವರನ್ನ ಗುರುತಿಸಿದವರು ಹೇಳಬೇಕೆ ಹೊರತಾಗಿ ಕಂಡು ಹಿಡಿದವರು ಅಂತ ಅಲ್ಲ ಅಂತ. ಅದೇ ರೀತಿ ನಾವು ಸಮೇತ ಇವತ್ತು ಏನಾದರೂ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಗುರುತಿಸುವ ಕೆಲಸ ಮಾಡ್ತಾ ಇರ್ತೀವಿ ಹೊರತಾಗಿ ಅದನ್ನ ನಾವೇ ಕಂಡು ಹಿಡಿದೀವಿ ಅಥವಾ ಹೊಸದಾಗಿ ನಾವು ನಿರ್ಮಾಣ ಮಾಡೀವಿ ಅಂತ ಎಲ್ಲೂ ಇಲ್ಲ, ಆಗೋದಕ್ಕೆ ಸಾಧ್ಯನೂ ಇಲ್ಲ. ಹಾಗಾಗಿಯೇ ಪರಂಪರೆಯಿಂದನೂ ಸಮೇತ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ನಾವೆಲ್ಲರೂ ಏನು ಮಾಡ್ತಾ ಬಂದೀವಿ ಅಂದ್ರೆ ಅನುಕರಣೆಯನ್ನು ಮಾಡ್ತಾ 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 ಬಂದೀವಿ. ಹಾಗಾಗಿ ಒಂದು ನೆನ್ಪಿಟ್ಕೊಳ್ಳೋಣ, ಜನನದಿಂದ ಮರಣದವರೆಗೆ ನಾವು ಏನು ಎಲ್ಲನೂ ಮಾಡ್ತಾ ಇದ್ದೀವಿ, ನೀವು ಯಾವುದೂ ಕ್ಷೇತ್ರ ತಗೋರಿ, ಯಾವುದೇ ವಿಷಯ ತಗೋರಿ, ಯಾವುದೇ ಮಾತು ತಗೋರಿ, ಯಾವುದೇ ಪ್ರದೇಶ ತಗೋರಿ, ಯಾವುದೇ ಏನೇ ತಗೋರಿ, ಅದೆಲ್ಲದರ ಪ್ರತಿಫಲ ಯಾವುದು ಅಂದ್ರೆ ಅದು ಅನುಕರಣೆ ಅಂತ. ಈಗ ನಾನು ಮಾತಾಡ್ತಾ ಇದ್ದೀನಿ, ಯಾರೋ ಒಬ್ರು ಮಾತಾಡಿರುವಂಥದ್ದನ್ನು ನೋಡಿನಿ, ನನ್ನ ಮನಸ್ಸಿನೊಳಗೆ ಬಂತು ಅವ್ರು ಮಾತಾಡ್ತಾರೆ ಅಂದ್ರೆ ನಾನು ಯಾಕೆ ಆಡಬಾರ್ದು, ನಾನು ಟ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಹಾಗಾಗಿ ಇದು ಸಮೇತ ಒಂದು ಅನುಕರಣೆ. ಅದೇ ರೀತಿ ನಾನು ಹೇಳ್ದಲ್ಲ, ಜನನದಿಂದ ಮರಣದವರೆಗೂ ಸಮೇತ ನಾವು ಅನುಕರಣೆ ಮಾಡ್ತಾನೆ ಬರ್ತೀವಿ. ಅದೇ ರೀತಿ ನಾವು ಭಾಷೆಯನ್ನು ಕಲಿತೀವಿ ನೋಡ್ರಿ, ಮನೆಯಲ್ಲಿ ನೋಡ್ರಿ, ಒಂದು ಮಗು ಯಾವ ಪ್ರದೇಶದಲ್ಲಿ ಮತ್ತು ಯಾವ ಕುಟುಂಬದಲ್ಲಿ ಹುಟ್ಟಿರ್ತದೆ ನೋಡ್ರಿ, ಆ ಕುಟುಂಬದವರು ಯಾವ ಮಾತಾಡಿರ್ತಾರೆ ಅದೇ ಮಾತನ್ನು ಆಡಿರ್ತದೆ ಮಗು. ನೀವು ನೋಡ್ರಿ, ಬೇಕಾದ್ರೆ ತಾಯಿ ಏನಾದರೂ ನಮ್ಮ ಭಾಗಕ್ಕೆ ಇರುವಂಥ ಸ್ವಲ್ಪ ಒಂಚೂರು ಸಮಸ್ಯೆ ಯಾವುದು ಅಂದ್ರೆ, ನಾವು ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ತೆಲಂಗಾಣದಿಂದೆಲ್ಲ ಹೆಣ್ಮಕ್ಳಿಗೆ ತಂದು ಇಲ್ಲಿ ಮದುವೆ ಮಾಡ್ತಾರೆ. ಆ ಮಕ್ಕಳಿಗೆ ಏನಾಗ್ತದೆ ಅಂದ್ರೆ, ತಾಯಿ ತೆಲುಗು ಮಾತಾಡ್ತಿರ್ತಾಳೆ, ಇಲ್ಲಾಂದ್ರೆ ಮರಾಠಿ ಆಡ್ತಾ ಇರ್ತಾಳೆ. ಆ ಮುಂದೆ ಮಕ್ಕಳಿಗೆ ಆ ಮರಾಠಿ ಒಂದಿಷ್ಟು, ತೆಲುಗು ಒಂದಿಷ್ಟು, ಮತ್ತು ತಂದೆ ಕನ್ನಡ ಒಂದಿಷ್ಟಾಗಿ ಮಿಕ್ಸಪ್ ಆಗಿ ಮಕ್ಕಳು ಭಾಳ ಒಂದು ರೀತಿ ಒರಟು ಮಾತಾಡ್ತಾರೇನು ಅಂತೇಳಿ ನಮ್ಗೆ ಅನಿಸಿರ್ತದೆ. ಆದ್ರೆ ಅದು ಎದ್ರ ಪ್ರತಿಫಲ ಆಗಿರ್ತದೆ ಅಂದ್ರೆ ಅದು ಅನುಕರಣೆಯ ಪ್ರತಿಫಲ ಆಗಿರ್ತದೆ. ಹಾಗಾಗಿ ನಮ್ಮದು ಪ್ರಸನ್ನ ಖುಷಿಯವರು ಹೇಳ್ತಾರೆ, ಅದು ಒತ್ತಡದ ಕೆಲಸಕ್ಕಾಗಿ ಸ್ವಲ್ಪ ತಡ ಹೋಯ್ತು, ಏನಾಗೋದಿಲ್ಲ, ನನಗೆ ನಡೀತದೆ, ನೀವು ಬಂದಿರಲ್ಲ, ಅದು ಬಂದಿರೋದಕ್ಕೆ ಕಾರಣಕ್ಕಾಗಿ ಭಾಳ ಖುಷಿ ಆಗ್ತದೆ ನನಗೆ. ಜೀವನ ಅಂದರೆ ಹಿಂಗೆ ಏನು ಬರ್ತಾ ಇರ್ತದೆ ಅದೆಲ್ಲ ತೊಗೋಬೇಕು, ನಿಭಾಯಿಸ್ಬೇಕು, ನಡೀತಾ ಇರಬೇಕು, ನಿಲ್ಲೋದಿಲ್ಲ ಅಂತ. ಎಲ್ಲಿ ನಿಂತೀವಿ ಎಲ್ಲಿ ಸ್ಥಗಿತಾ ಇದೀವಿ, ಎಲ್ಲಿ ಸ್ಥಗಿತಾಯಿತು, ಯಾವುದು ನಿಂತ ನೀರು ಯಾವ ರೀತಿ ಹೊಲಸಾಗಿರ್ತದೆ ನೋಡ್ರಿ, ಹುಳ ಆಗಿರ್ತಾವೆ ಒಳಗೆಲ್ಲ ನೀವು ನೋಡ್ರಿ ಬೇಕಾದ್ರೆ. ಅದೇ ರೀತಿ ನಾವು ಮಾಡುವಂಥ ನಮ್ಮ ಕ್ರಿಯಾಶೀಲತೆ, ನಾವು ಏನಾದರೂ ನಿಲ್ಲಿಸಿಬಿಟ್ಟೀವಿ, ಅದು ಸಮಾಜಕ್ಕೆ ಹೆದರೋ ಅಥವಾ ಕೌಟುಂಬಿಕ ಸಮಸ್ಯೆಗಳಿಗೋ ಅಥವಾ ಹೀಗೆ ಮಾಡಿದಲ್ಲ ಮತ್ತೇನು ಮಾಡಲಿಪ್ಪ ಅಂತೇಳಿ ಅಂದ್ಕೊಂಡು ಏನಾದರೂ ನಾನು ಬ್ಯಾಸರ ಪಟ್ಕೊಂಡಿದ್ದೀನಿ ಅಂದ್ರೆ ಮತ್ತೆ ನಿಂತ ನೀರಾಗುವಂತಹ ಒಂದು ಭಯ ಅದ ನೋಡ್ರಿ, ಅದು ನನ್ನೊಳಗದ. ಹಾಗಾಗಿ ನಾನು ನಿಂತ ನೀರಾಗುವಂಥ ಪ್ರಯತ್ನ ಯಾರು ಮಾಡಬಾರ್ದು ಅಂತೇಳಿ ಅಂದ್ಕೊಂಡು ನಿರಂತರವಾಗಿ ನಡೆಯೋಣ. ಎಲ್ಲಿ ತನಕ ಹೋಗಿ ಮುಡ್ತದ, ಏನಾಗ್ತದ ಗೊತ್ತಿಲ್ಲ. ಹಾಗಾಗಿ ಇವತ್ತು ಅನುಕರಣೆ ಅನ್ನುವಂಥದ್ದು ಏನು ಅಂದ್ರೆ, ನಾವು ತಾಯಿಯಿಂದ ಅನುಕರಣೆ ಮಾಡಿನೇ ಭಾಷೆಯನ್ನು ಕಲ್ತೀವಿ, ತಂದೆಯಿಂದ ಅನುಕರಣೆ ಮಾಡಿನೇ ನಾವು ಒಂದಿಷ್ಟು ಧೈರ್ಯ ಅನ್ನುವಂಥದ್ದು ನಾವು ಕಲ್ತೀವಿ. ಬದುಕಿನ ಪ್ರತಿಯೊಂದು ಅವ್ರ ಸಮಸ್ಯೆಗಳು ಬಂದಾಗ ನಮ್ಮ ಹೆತ್ತವ್ರು ಯಾವ ರೀತಿ ಅದನ್ನು ಫೇಸ್ ಮಾಡಿದ್ರು ಅನ್ನುವಂಥದ್ದು ಬಾಲ್ಯದಲ್ಲಿ ನಾವು ನೋಡಿರ್ತೀವಿ. ಆ ಬಾಲ್ಯದಲ್ಲಿ ನಾವು ನೋಡಿ ನೋಡಿನೇ ಏನು ಮಾಡ್ತೀವಿ ಅಂದ್ರೆ ಅದು ಫೇಸ್ ಮಾಡೋದು ಕಲಿತೀವಿ. ಬಹುಶಃ ನನ್ನ ಮನೆಯಲ್ಲಿ ಯಾರೋ ಒಬ್ಬರು ಸಮಸ್ಯೆಗಳು ಬಂದಾಗ ಕುಸಿದು ಬಿದ್ದಾರ, ಕಷ್ಟ ಬಂದಾಗ ಕಣ್ಣೀರು ಹಾಕ್ತಾ ಇದ್ದಾರೆ, ಅವ್ರಿಗೆ ಏನೋ ತೊಂದರೆ ಬಂದ್ರೆ ಹತಾಶಾಗಿ ನಿರಾಶಾಗಿ ಅವ್ರನ್ನೆಲ್ಲ ಕುಸಿದಾರಂದ್ರೆ ನಿಮ್ಗೆ ಹೇಳ್ತೀನಿ, ಆ್ಯಸ್ ಇಟ್ ಈಸ್ ಅದೇ ರೀತಿ ಡಿಕ್ ಟು ಮಕ್ಕಳು ಏನು ಮಾಡ್ತಾವೆ ಅಂದ್ರೆ ಅನುಕರಣೆ ಮಾಡಿರ್ತಾವೆ. ನಾವು ಯಾಕೆ ಧೈರ್ಯದಿಂದ ಬದುಕಬೇಕು, ಯಾಕೆ ಹೋರಾಟವನ್ನು ಸ್ವೀಕಾರ ಮಾಡಬೇಕು, ಯಾಕೆ ಸಮಸ್ಯೆಗಳನ್ನು ಸ್ವೀಕಾರ ಮಾಡಬೇಕು ಅಂದ್ರೆ, ನಮ್ಮನ್ನು ನೋಡಿ ಯಾರೋ ಕಲಿತಾ ಇದ್ದಾರೆ, ನಮ್ಮನ್ನು ನೋಡಿ ಯಾರೋ ಅನುಕರಣೆ ಮಾಡ್ತಾ ಇದ್ದಾರೆ. ಅದು ಸಮಾಜದಲ್ಲೂ ಇರ್ಬೋದು, ಕುಟುಂಬದಲ್ಲೂ ಇರ್ಬೋದು, ನಮ್ಮ ಅಕ್ಕಪಕ್ಕದವ್ರು ಇರ್ಬೋದು, ಯಾರೇ ಇರ್ಬೋದು. ಹಾಗಾಗಿ ನಾನು ಪ್ರತಿ ಸಲ ಹೇಳೋದೇನಂದ್ರೆ ಧೈರ್ಯದಿಂದ ಇರ್ರಿ. ಯಾಕಂತೀನಿ ಅಂದ್ರೆ, ನಮ್ಮ ಧೈರ್ಯ ಅದ ನೋಡ್ರಿ, ಅವ್ರು ಇನ್ನೊಬ್ಬರು ಅನುಕರಣೆ ಮಾಡ್ಕೊಳ್ಬೋದು. ಈಗ ನಾನು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಾಕಷ್ಟು ಜನ ವಿಡಿಯೋ ಮಾಡುವಂಥ ಧೈರ್ಯವನ್ನು ಮಾಡ್ಯಾರ. ಹಾಡು ಹಾಡುವಂಥ ನಮ್ಮ ರಾಜೇಶ್ವರಿ ಮಾಲಿ ಪಾಟೀಲ್ ಅವರು ಕೆಲವೊಂದು ದಿನ ಅವರು ಹಾಡು ಸಮೇತ ಹಾಡಿದ್ರು, ನನಗೆ ಬಹಳಷ್ಟು ಖುಷಿ ಆಯಿತು. ಈ ರೀತಿ ಒಂದಿಷ್ಟು ಧೈರ್ಯವನ್ನು ತೊಗೊಂಡು ಒಂದು ಹೆಜ್ಜೆ ಇಡ್ತಾರಂದ್ರೆ, ಹಾಗಾದ್ರೂ ಒಂದು ನಾವು ಸ್ಪಷ್ಟ ಮಾಡ್ಕೋಬೇಕು, ನಮ್ದು ಎಲ್ಲೋ ಒಂದು ಕಡೆ ಅನುಕರಣೆ ಆಗ್ತಾ ಇದೆ ಅಂತ. ಮತ್ತು ಒಂದು ನೆನ್ಪಿಟ್ಕೊಳ್ಳೋಣ ನಾವು, ಯಾವುದು ಅಂದ್ರೆ ಕೇವಲ ಸಕಾರಾತ್ಮಕ ಅಷ್ಟೇ ಅನುಕರಣೆ ಆಗೋದಿಲ್ಲ, ನಕಾರಾತ್ಮಕನು ಸಮೇತ ಅನುಕರಣೆ ಆಗಿರ್ತದೆ. ನೀವು ನೋಡ್ರಿ, ಮನೆಯಲ್ಲಿ ಏನಾದರೂ ನಾವು ನಿರಂತರವಾಗಿ ಜಗಳನೇ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊರ್, ಗಂಡ ಹೆಂಡ್ತಿನೂ ಅತ್ತಿ ಸೊಸೆನೋ ಅಥವಾ ನೆಗೆಣದೇರು ಅಂತೀವಿ ನೋಡ್ರಿ, ಅಥವಾ ನಾದ್ರಣಿ ಜೊತೆಗೂ ಅಥವಾ ಭಾವ ಮೈದನ ಇವರೆಲ್ಲ ಏನಾದರೂ ಜಗಳ ನಡೀತಾ ಇದ್ದು ಮನೆಗೆ ಅಂತ ತಿಳ್ಕೊರಿ, ಆ ಮನೆಯಲ್ಲಿ ಬೆಳೆದಿರುವಂತಹ ಮಕ್ಕಳು ಸಮೇತ ಮುಂದೆ ಒಂದು ದಿನ ಅದನ್ನೇ ಅನುಕರಣೆ ಮಾಡಿರ್ತಾರೆ. ಯಾಕೆ ಅನುಕರಣೆ ಮಾಡಿರ್ತಾರಂದ್ರೆ, ಅನುಕರಣೆ ಮನುಷ್ಯನಿಗೆ ಸಹಜವಾಗಿ ಬಂದಿರ್ತದೆ.
ಅದನ್ನ ನಾವು ನೆನ್ಪಿಟ್ಕೊಳ್ಳೋಣ. ಮನುಷ್ಯ ಅನುಕರಣೆ ಮಾಡ್ಬೇಕಂತ ಮಾಡೋದಿಲ್ಲ. ಈಗ ನಾನು ನಿಮ್ ಜೊತೆಗೆ ಮಾತಾಡ್ತಾ ಇದ್ದೀನಿ ನೋಡಿ, ನಾನು ಹಿಂಗೇ ಮಾತಾಡ್ಬೇಕಂತ ಯಾರ್ದೋ ನೋಡಿ ಅನುಕರಣೆ ಮಾಡ್ಕೊಳ್ಳಿ ಅಂತಲ್ಲ, ಸಹಜವಾಗಿ ನನ್ನ ಸ್ವಭಾವದೊಳಗೆ ಬಂದು ಬಿಡ್ತದ. ಹಾಗಾಗಿ ಅನುಕರಣೆ ಅನ್ನುವಂಥದ್ದು ಏನದ ನೋಡ್ರಿ, ಅದು ಕೆಲವೊಂದು ಸಲ ನನಗೆ ಅನಿಸೋದು ರಕ್ತಗತವಾಗಿನೇ ಎಲ್ಲರ ಹತ್ರ ಬಂದಿರ್ತದೆ. ಹಾಗಾಗಿಯೇ ನಾವು ಏನು ಮಾಡೀವಿ ಅಂದ್ರೆ, ಪ್ರಾಣಿಗಳಿಗೂ ಮತ್ತು ಪಕ್ಷಿಗಳಿಗೂ ಜೊತೆಗೆ ಸಕಲ ಚರಾಚರ ಜೀವರಾಶಿಗಳೇನವ ನೋಡ್ರಿ, ಅವುಗಳ ಜೊತೆಗೆ ನಾವೇನಾದರೂ ಹೋಲಿಸಿದ್ರೆ ನಾವು ವಿಭಿನ್ನವಾಗಿ ನಿಂತು ಬಿಡ್ತೀವಿ. ಯಾಕೆ ವಿಭಿನ್ನವಾಗಿ ನಿಲ್ತೀವಿ ಅಂದ್ರೆ, ನಮ್ಮಲ್ಲಿರುವಂಥ ಅನುಕರಣಾ ಸಾಮರ್ಥ್ಯ. ಒಬ್ರು ಯಾರೋ ಒಂದು ಕಂಡು ಹಿಡ್ದಾರ, ಒಬ್ರಿಗೆ ಮತ್ತೊಂದು ಏನೋ ಒಂದು ಹೊಸದನ್ನು ಕಂಡು ಹಿಡ್ದಾರ ಅಥವಾ ಗುರುತಿಸ್ಯಾರ ಅಂದ್ರೆ ನಾನು ಇನ್ನೊಂದು ಮಾಡಬೇಕು ಅದರಂತೇನೆ. ನೋಡ್ರಿ, ಬೇಕಾದ್ರೆ ಮೊಬೈಲನ್ನು ಕಂಡು ಹಿಡಿಯೋ ಮುಂಚೆ ಲ್ಯಾಂಡ್ ಲೈನ್ಗಳಿದ್ದು ನಮ್ಮೆಲ್ಲರಿಗೂ ಗೊತ್ತದ. ಲ್ಯಾಂಡ್ ಲೈನ್ ಇದ್ದಾಗ ಅದು ಎಷ್ಟು ಕಷ್ಟ ಇತ್ತು ನಮಗೆಲ್ಲ ಗೊತ್ತದ. ಊರಿಗೆ ಒಂದೇ ಮೊಬೈಲ್ ಇತ್ತು ನಮ್ಮ ಊರಾಗ ಹೇಳ್ತೀನಿ, ಒಂದು ಲ್ಯಾಂಡ್ ಲೈನ್ದೊಳಗೆ, ಅದು ಪೋಸ್ಟ್ ಆಫೀಸ್ದವ್ರ ಮನೆಯಾಗ ಒಂದು ಲ್ಯಾಂಡ್ ಲೈನ್ ಇತ್ತು. ಯಾರ ಮನೆಯಾಗ ಏನು ಸಮಸ್ಯೆ ಆದರೂ ಕೇವಲ ಫೋನ್ ಬರುವಂಥದ್ದು ಒಂದೇ ಒಂದು ಕಾರಣಕ್ಕೆ ಬಂದಿರ್ತಿತ್ತು ಅವ್ರ ಮನೆಗೆ, ಏನು ಅಂದ್ರೆ ಸಾವಿನ ಸುದ್ದಿಗಳು. ಎಲ್ಲೋ ಯಾರಿಗೂ ಬಹಳ ದೂರದಲ್ಲಿ ಸಾವಾಗ್ಯದಂದ್ರೆ ಸಾವಿನ ಸುದ್ದಿಗಾಗಿ ಅವ್ರ ಮನೆಗೆ ಫೋನ್ ಬರ್ತಿತ್ತು. ಅವ್ರು ರಾತ್ರಿ 12 ಗಂಟೆ 1 ಗಂಟೆಗೆ ನಮ್ಮ ಮನೆಗೆ ಬಂದು ತಟ್ಟಿ ಬಡಿದು ಹೇಳ್ಬೇಕು ಇಂತಿಂಥ ಮನೆಯಿಂದ ಹಿಂಗೆ ಸುದ್ದಿ ಬಂದದ್ರಿ ಅಂತೇಳಿ. ಅಷ್ಟು ಕಷ್ಟ ಇತ್ತು ಊರಿಗೆ ಒಂದೇ ಒಂದು ಅದು ಲ್ಯಾಂಡ್ ಲೈನ್. ಆ ನಂತರ ಏನಾಯಿತು ಅಂದ್ರೆ, ಬರ್ತಾ 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 ಅನುಕರಣೆ ಹೆಂಗಾಯ್ತು ನೋಡ್ರಿ, ಅವ್ರಲಿಂದ ಮತ್ತೊಬ್ರು ಅನುಕರಣೆ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ತಗೊಂಡಾರಂದ್ರೆ ನಾವು ಯಾಕೆ ತಗೋಬಾರ್ದು ಅನ್ನುವಂಥ ಪ್ರಜ್ಞೆಯಿಂದ ಏನು ಮಾಡಿದ್ರು ಅಂದ್ರೆ, ಅವು ಲ್ಯಾಂಡ್ ಲೈನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ನನ್ನ ಮದುವೆ ಆದಾಗ ನನ್ನ ಗಂಡನ ಮನೆಯಲ್ಲಿ ನಾನು ಬಂದ ಮೇಲೆ ಒಂದೇ ತಿಂಗಳಿಗೆ ನಮ್ಮದು ಮಾವರು ಲ್ಯಾಂಡ್ ಲೈನ್ ತೊಗೊಂಡಿರು. ನಮ್ಮ ಸೊಸೆ ಬಂದಾಳ, ಓದ್ಯಾಳ, ಆಕೆ ಯಾರಿಗಾರ ಫೋನಿಸ್ತಾಳ, ಮಾತಾಡ್ತಾಳೆ ಅಂತ ಹೇಳಿ. ಅಂದ್ರೆ ನಾನು 18 ವರ್ಷದ ಹಿಂದೆ ನಮ್ಮ ಮನೆಗೆ ಲ್ಯಾಂಡ್ ಲೈನ್ ಬಂದಿತ್ತು. ಇದು ಯಾವ ಕಾರಣಕ್ಕೆ ಅಂದ್ರೆ ಅನುಕರಣೆ. ಆದ್ರೆ ಇವತ್ತು ನಾನು ನಿಮ್ಗೆ ಹೇಳೋದೇನಂದ್ರೆ, ಆ ಅನುಕರಣೆ ಯಾವತ್ತೂ ಸಕಾರಾತ್ಮಕವಾಗಿರಬೇಕು ಅನ್ನುವಂಥದ್ದು. ನೀವು ಯಾವುದೇ ಒಂದು ಕ್ಷೇತ್ರವನ್ನು ತೊಗೊಂಬೋದು. ಈಗ ನಾನು ಮಾತಾಡೋದು ಕಲ್ತೀನಿ ಅಂತ ಕುರಿ, ಯಾರಲ್ಲಿಂದ ಕಲ್ತೀನಿ, ತಾಯಿಯಿಂದ ಕಲ್ತೀನಿ, ತಂದೆಯಿಂದ ಕಲ್ತೀನಿ, ಅಥವಾ ನನ್ನ ಸುತ್ತ ಪರಿಸರದಿಂದ ಕಲ್ತೀನಿ, ನನ್ನ ಅಕ್ಕಪಕ್ಕದವ್ರಲಿಂದ ಕಲ್ತೀನಿ, ಮತ್ತು ಶಾಲೆಯಿಂದ ಕಲ್ತೀನಿ, ಇದೆಲ್ಲವೂ ನಾನು ಭಾಷೆಯನ್ನು ಇಟ್ಕೊಂಡು ಅನುಕರಣೆಯನ್ನು ಮಾಡೀನಿ ಅನ್ನುವಂಥದ್ದು ಸತ್ಯ. ಆದ್ರೆ ನಾವು ಏನಾದರೂ ಕೃಷಿ ಕ್ಷೇತ್ರಕ್ಕೆ ಹೋಗೀವಿ ಅಂತ ತಿಳ್ಕೊಳ್ಳಿ, ಆ ಕೃಷಿ ಕ್ಷೇತ್ರದಲ್ಲೂ ಸಮೇತ ಅನುಕರಣೆಯೇ ನಡೀತಾ ಇದೆ ನಿರಂತರವಾಗಿ. ನೀವು ನೋಡ್ರಿ, ಬೇಕಾದ್ರು ಈ ಒಂದು ಈ ಕಾಲಕ್ಕೆ ಬಂದಾಗ ಇದೇ ಬೆಳೆಯನ್ನು ಬೆಳಿಬೇಕು ಅಂಥೇಳಿ ಏನು ಮಾಡಿರ್ತಾರಂದ್ರೆ, ರೈತರು ಯಾವುದೋ ಕಾಲಕ್ಕೆ ಅರ್ಥ ಮಾಡ್ಕೊಂಡಿರ್ತಾರ, ಒಂದು ಅನುಭವ ಮಾಡ್ಕೊಂಡಿರ್ತಾರ, ಅಥವಾ ಅದು ಸತ್ಯ ಅನಿಸಿರ್ತದೆ. ಹಾಗಾಗಿ ಆಯಾ ಪ್ರದೇಶಕ್ಕೆ ಇದೇ ಬೆಳೆ 100% ಓಕೆ ಬರ್ತದೆ ಅಂತ ಅವ್ರು ಕಂಡುಹಿಡಿದ್ರು. ಅದನ್ನೇ ಏನು ಮಾಡ್ತಾರೆ ಮುಂದಿನವರೆಲ್ಲ ಫಾಲೋ ಮಾಡ್ತಾ ಇದ್ದೀವಿ. ಹಾಗಾಗಿ ಅನುಕರಣೆ ಅನ್ನುವಂಥದ್ದು ಎಲ್ಲ ಕ್ಷೇತ್ರಕ್ಕೂ ಅದ ಅನ್ನುವುದಕ್ಕೆ ಕೃಷಿ ಅನ್ನುವಂಥದ್ದು. ಜೊತೆಗೆ ನೀವು ಮುಂದೆ ನಾವು ಏನಾದರೂ ಹೋದೀವಿ ಅಂದರೆ ಸಾಮಾಜಿಕವಾದಂಥ ಕಾರ್ಯಕ್ರಮಗಳು ತಗೋರಿ. ಈ ಕೌಟುಂಬಿಕ ಕಾರ್ಯಕ್ರಮನೇ ತಗೊಂಬರ್ರಿ, ಮದುವೆ ಅನ್ನುವಂಥ ಸಂದರ್ಭದಂತ ತಿಳ್ಕೊರಿ. ಇದು ಒಂದು ದೊಡ್ಡ ಅನುಕರಣೆ ಅದ ರೀ, ಭಾಳ ದೊಡ್ಡ ಅನುಕರಣೆ. ಇವ್ರು ಹೆಂಗೆ ಮದುವೆ ಮಾಡ್ಯಾರಂದ್ರೆ ನಾನು ಹಾಗೆ ಮಾಡ್ಬೇಕು. ಸಾಲ ಮಾಡ್ಕೊಲಿ, ಸೂಲ ಮಾಡ್ಕೊಲಿ, ಸಮಸ್ಯೆ ಮಾಡ್ಕೊಲಿ, ಅದು ಏನೇ ಮಾಡ್ಕೊಲಿ, ಅವ್ರು ಎಷ್ಟು ಮಾಡ್ಯಾರ ಅದಕ್ಕಿಂತನೂ ದೊಡ್ಡದಾಗಿ ನಾನು ಮದುವೆ ಮಾಡಿ ನೋಡಬೇಕು. ಅದು ಏನೇ ಆಗಲಿ ಸಮಸ್ಯೆ, ಇದು ಅನುಕರಣೆ. ಇವೆಲ್ಲ ಏನವ ನೋಡ್ರಿ, ಇವು ಒಂದೊಂಥರ ನಂಗೆ ನೆಗೆಟಿವ್ ಅನಿಸ್ಬಿಡ್ತಾವೆ. ಆದ್ರೆ ಒಂದು ಅನುಕರಣೆ ನಾವು ಯಾವುದು ಮಾಡಬೇಕು ಅಂದ್ರೆ, ಯಾರು ನನ್ನಷ್ಟು ಅಂದ್ರೆ ನನ್ನ ಹಂತ ಕುಳಿದು ಸಮೇತ ಸರಳವಾಗಿ ಸಹಜವಾಗಿ ಬದುಕ್ತಾ ಇದ್ದಾರೆ ನೋಡ್ರಿ, ಅವರನ್ನ ನಾವು ಅನುಕರಣೆ ಮಾಡೋದು ಮಾಡ್ಬೇಕು. ಬಹಳ ಸಲ ನಾವು ಆಡಂಬರವನ್ನ ಅನುಕರಣೆ ಮಾಡೋಕೆ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಸುಮ್ಮನೆ ಆಡಂಬರ, ಅವ್ರು ಏನೋ ಮಾಡ್ತಿರ್ತಾರ ಅದನ್ನ ನೋಡ್ತೀವಿ, ನಾವು ಮಾಡ್ತಿರ್ತೀವಿ. ಆದ್ರೆ ಅವ್ರ ಹತ್ರ ಇರ್ತದೆ, ಅವ್ರ ಹತ್ರ ಅಷ್ಟೊಂದು ಗಳಿಸಿರ್ತಾರ, ಅವ್ರು ಮಾಡಿದ್ರೆ ನಡೀತದೆ. ನಾವು ಮಾಡಿದೀವಿ ಅಂತ ತಿಳ್ಕೊರಿ, ನಾವು ಭಾಳ ದೊಡ್ಡ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿರ್ತೀವಿ. ಹಾಗಾಗಿ ಅನುಕರಣೆ ಅನ್ನುವಂಥದ್ದು ಒಂದಿಷ್ಟು ಯೋಚನೆ ಮಾಡಿ ಅನುಕರಣೆಯನ್ನು ಮಾಡಬೇಕು. ಇನ್ನೂ ಒಂದು ನೋಡ್ತೀರಿ, ವೇಷಭೂಷಣಗಳಿಗೆ ಬಂದಾಗ, ನೀವು ಪ್ರತಿಯೊಂದು ರಾಜ್ಯಕ್ಕೂ ಬಂದಾಗ ಒಂದೊಂದು ವೇಷಭೂಷಣಗಳು ಬೇರೆ ಬೇರೆಯೇ ಆಗಿರ್ತಾವೆ. ಈಗ ನಮ್ಮ ಕರ್ನಾಟಕದೊಳಗೆ ಬಂದಾಗ ನಾವೆಲ್ಲ ಸೀರೆ ಹಾಕ್ತೀವಿ. ಅದೇ ರೀತಿ ನೀವು ಏನಾದರೂ ನಾವು ಮಹಾರಾಷ್ಟ್ರ ಕಡೆ ಹೋದೆವು ಅಂದರೆ ಹಿಂಗೆ ಕಚ್ಚೆ ಹಾಕಿ ಅಂತೇಳಿ ಉಡ್ತಾರೆ ಅವ್ರು ಸೀರೆ, ಇರ್ಕಲ್ ಸೀರೆ ಅಂತ ಇರ್ತಾವೆ ನೋಡ್ರಿ, ಅವು ಹಾಕಿರ್ತಾರೆ. ಆಮೇಲೆ ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೂ ಹೋಗ್ರಿ, ನೀವು ಹುಬ್ಳಿ ಧಾರವಾಡ ಆ ಕಡೆಗೆ ಏನಾದರೂ ಹೋದೀವಿ ಅಂದ್ರೆ ಅಲ್ಲಿ ಇರ್ಕಲ್ ಸೀರೆಗಳು ಭಾಳ ಭಾಳ, ಇಳ್ಕಲ್ ಸೀರೆ ಅಂತಾರೆ ನೋಡ್ರಿ ನಾವು ಇರ್ಕಲ್ ಅಂತೀವಿ, ಆ ಇಳ್ಕಲ್ ಸೀರೆ ಅನ್ನುವಂಥದ್ದು ಜಾಸ್ತಿ ಯೂಸ್ ಮಾಡಿರ್ತಾರೆ. ಅದೇ ರೀತಿ ನಾವು ರಾಜಸ್ಥಾನ ಕಡೆ ಏನಾದರೂ ಹೋದೀವಿ, ಪಂಜಾಬ್ ಕಡೆ ಹೋದೀವಿ, ಈ ರೀತಿ ಒಂದೊಂದು ಪ್ರದೇಶಕ್ಕೂ ಹೋದಾಗ ಒಂದೊಂದು ವೇಷಗಳು, ಒಂದೊಂದು ಭೂಷಣಗಳು ಇದ್ದಿರ್ತವ. ಇದು ಯಾವ ಕಾರಣಕ್ಕಾಗಿ ಅಂದ್ರೆ, ಇದು ಅನುಕರಣೆಯ ಕಾರಣಕ್ಕಾಗಿ. ಹಾಗಾಗಿ ಈ ಎಲ್ಲವೂ ನಾವು ಅನುಕರಣೆಯಿಂದನೇ ನಮ್ಮ ಹತ್ರ ಬಂದಿದ್ದು. ಜೊತೆಗೆ ಭಾಷೆನೂ ತಗೋರಿ, ವೇಷನೂ ತಗೋರಿ, ಆಮೇಲೆ ಪ್ರದೇಶದ ಸಂಸ್ಕೃತಿ ಅಂತ ಇರ್ತದೆ ನೋಡಿ, ಸಾಂಸ್ಕೃತಿಕ ಕೊಡುಗೆ. ಅದಕ್ಕೆ ಸಂಸ್ಕೃತಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈಗೀಗ ಬರ್ತಾ ಇವೆ. ಮೊಬೈಲ್ ಬಂದು ಇದು ಒಂದು ಭಾಳ ಒಳ್ಳೆಯದಾಗ್ಯದ ಅಂತ ಅನ್ಕೊಂಡಿನಿ. ಇಲ್ಲಾಂದ್ರೆ ಹ್ಯಾಂಗಿತ್ತಂದ್ರೆ ನಾವು ಏನಿದ್ದೇವೆ ನಮ್ಮದೇ ಜಗತ್ತಿತ್ತು, ನಾನು ಹೊರಗಿನ ಪ್ರಪಂಚ ಹೆಂಗದ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಹೋದಾಗ ಮಾತ್ರ ನನಗೆ ಅರ್ಥ ಆಗ್ತಿತ್ತು, ನಾನು ಹೋದಾಗ ಮಾತ್ರ ಏನು ನೋಡಿದ ಅದೇ ಸತ್ಯ ಅಂತ ಹೇಳಿ ಅನ್ಕೊಂಡಿರ್ತಿದ್ದೇವೆ ನಾವು ಬಹಳ ಸಲ. ಎಲ್ಲಾದ್ರೂ
ಏನಾದರೂ ಬಡತನ ನೋಡಿದೀವಿ ಅಂತ ತಿಳ್ಕೊರಿ. ನಿಮ್ಗೆ ಒಂದು ಮಾತು ಹೇಳಬೇಕು, ರಾಜಸ್ಥಾನ ಸೈಡಿಗೆ ನಾವೇನಾದರೂ ಹೋದೀವಿ ಅಂತ ತಿಳ್ಕೊ, ಫುಲ್ಲೆಲ್ಲ ಮರುಭೂಮಿ. ಅಲ್ಲಿ ಕೃಷಿ ಅನ್ನುವಂಥದ್ದು ಭಾಳ ಕಡಿಮೆ, ಭಾಳ ಕಡಿಮೆ ಕೃಷಿ ಅನ್ನುವಂಥದ್ದು. ಒಂಟೆಗಳು ಸಮೇತ ನೋಡೋದಕ್ಕೆ ಸಿಕ್ಕಿರ್ತಾವೆ. ಆದ್ರೆ ಯಾವಾಗೂ ಒಂದ್ಸಲ ಹೋದವ್ರಿಗೆ ಏನು ಅನಿಸ್ತದೆ ಅಂದ್ರೆ, ಅಯ್ಯೋ ರಾಜಸ್ಥಾನ ಎಷ್ಟು ಚಂದ ಇರ್ತದೆ, ಎಷ್ಟು ಭಾರಿ ಇರ್ತದೆ. ಅದು ರಿಯಾಲಿಟಿಗೆ ಬರ್ರಿ, ನಮ್ಮ ಕಡೆ ಕೆಲಸಕ್ಕೆ ಬಂದಿರ್ತಾರೆ ನೋಡ್ರಿ ಆ ಭಾಗದವರು ಭಾಳ ಭಾಳ ರಾಜಸ್ಥಾನ ಭಾಗದಿಂದ. ಆ ಕಡೆಯ ಹುಡುಗರೆಲ್ಲ ನಮ್ಮಲ್ಲಿ ಇಲ್ಲೆಲ್ಲ ಹೋಟೆಲ್ ನೋಡಿಗೆಲ್ಲ ಕೆಲಸ ಮಾಡಿರ್ತಾರೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಅನುಕರಣೆ ಅನ್ನುವಂಥದ್ದು ಮಾಡ್ತಾ ಮಾಡ್ತಾ ಮನುಷ್ಯ ಒಂದು ಕಡೆಯಿಂದ ಇನ್ನೊಂದು ಕಡೆ ಬಂದಾಗ ಅವರ ಸಂಸ್ಕೃತಿ ಇರ್ತದೆ ನೋಡ್ರಿ ನಮ್ಮ ಕಡೆಗೆ ಬಂದು ಬಿಡ್ತು. ಈಗ ಹುಡುಗರೆಲ್ಲ ಮಾತಾಡೋದು ನೋಡಿದ್ರು ನಮಗೆ ಭಾಳ ಭಾಳ ಖುಷಿಯಾಗಿರ್ತದೆ. ಅದೇ ರೀತಿ ನಾನು ಹೇಳೋದು ಏನು ನಿಮಗಂದ್ರೆ, ಈಗ ಧಾರ್ಮಿಕ ಕ್ಷೇತ್ರದಲ್ಲೂ ಸಮೇತ ನಾವು ಅನುಕರಣೆನೇ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ 100% ಹೇಳ್ತೀನಿ. ಅದಕ್ಕೆ ನೋಡ್ರಿ, ಧರ್ಮ ಅನ್ನುವಂಥದ್ದು ಒಂದು ಅಫೀಮ್ ಇದ್ದಂಗಂತ ನಶೆ ಅದು. ಆ ನಶೆ ಹೆಂಗಿರ್ತದಂದ್ರೆ ಅದು ಇದೇ ಸತ್ಯ ಅಂತ ಹೇಳಿ ಅನ್ಕೊಂಡಿರ್ತದೆ. ಹಾಗಾಗಿ ನಮ್ಮ ಧಾರ್ಮಿಕವಾದಂತಹ ಕೆಲವೊಂದು ಅನುಕರಣೆಗಳನ್ನು ನಾವು ಅಂಧಾನುಕರಣೆಯನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ. ಅದು ಎಷ್ಟೋ ಮೂಢನಂಬಿಕೆಗಳನ್ನು ನಾವು ಸ್ವೀಕಾರ ಮಾಡಿವಿ, ಅದು ನಮ್ಮ ಧರ್ಮ ಅಂತೇಳಿ ಅನ್ಕೊಂಡಿವಿ. ನಮ್ಮ ಧರ್ಮದಾಗ ಹಿಂಗೆ ಹೇಳ್ತಾರೆ, ನಾವು ಹಿಂಗೆ ಮಾಡೋದು, ಬೇರೆ ಮಾಡಂಗೆ ಇಲ್ಲ. ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ ನೋಡ್ರಿ, ಈ ಅನುಕರಣೆ ಅದ ನೋಡ್ರಿ, ಇದು ಬಹಳಷ್ಟು ಹೊಡೆತ ತಿಂತಾ ಇದ್ದೀವಿ. ನಾವೆಲ್ಲರೂ ಒಂದೇ ಇದ್ದೀವಿ, ನಾವೆಲ್ಲರೂ ಒಟ್ಟಾಗಿದ್ದೀವಿ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಭಾವಕ್ಕೆ ಬಹಳ ದೊಡ್ಡ ಕೊಡಲಿ ಪೆಟ್ಟು ಯಾವುದು ಕೊಡ್ತಾ ಇದೆ ಇವತ್ತಿನ ಪ್ರಸಕ್ತ ಸಂದರ್ಭ ಅಂದ್ರೆ, ನಾನು ನನ್ನ ಧರ್ಮದ ಚೌಕಟ್ಟಿನೊಳಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನೀವು ಯಾವುದೇ ಒಂದು ಧರ್ಮವನ್ನು, ನಾನು ಯಾವುದೋ ಧರ್ಮವನ್ನು ಎಕ್ಸಾಂಪಲ್ ಆಗಿ ತೊಗೊಳ್ಳಲ್ಲ, ಆದರೂ ಒಂದು ಧರ್ಮದ ನಿಮ್ಮ ಕಾರ್ಯಕ್ರಮಕ್ಕೆ ಏನಾದರೂ ಹೋಗ್ರಿ ಬೇಕಾದ್ರೆ ನೋಡ್ರಿ, ಅಲ್ಲಿ ಪ್ರತಿಯೊಬ್ಬರೂ ಸಮೇತ ಹೇಳೋದು ಏನಂದ್ರೆ, ಈ ಧರ್ಮ ಇದ್ದಷ್ಟು ಗ್ರೇಟ್ ಯಾವುದೂ ಇಲ್ಲ, ನಮ್ಮ ಧರ್ಮದಷ್ಟು ದೊಡ್ಡದು ಯಾವ ಧರ್ಮನೂ ಇಲ್ಲ, ನಮ್ಮ ಧರ್ಮದಲ್ಲಿ ಇರುವಷ್ಟು ತತ್ವ ಸಿದ್ಧಾಂತಗಳು ಅಥವಾ ಸಮಾಜಪರ ಕಾಳಜಿ ಏನದ ಅದು ಯಾವುದೇ ಧರ್ಮದಲ್ಲಿ ಇಲ್ಲ ಅನ್ನುವಂಥದ್ದು ಏನು ಭಾಳ ದೊಡ್ಡ ದೊಡ್ಡ ಸೌಂಡ್ ಮಾಡಿ ಹೇಳ್ತಿರ್ತಾರೆ ನೋಡ್ರಿ. ಆದರೂ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಧರ್ಮಗಳು ಒಳ್ಳೆಯದೇವ ಎಲ್ಲವೂ. ಅದಕ್ಕೆ ಹೇಳ್ತೀನಿ, ಎಲ್ಲನೂ ಅರ್ಥ ಮಾಡ್ಕೊಳ್ಳೋಕೆ ಕಲಿಬೇಕು ನಾವು, ಎಲ್ಲನೂ ಓದೋದಕ್ಕೆ ಕಲಿಬೇಕು, ಎಲ್ಲರ ಜೊತೆ ಕೂಡೋದಕ್ಕೆ ಕಲಿಬೇಕು. ಅದಕ್ಕೆ ನಾನು ಪ್ರತಿಯೊಂದು ಧರ್ಮದ ಕಾರ್ಯಕ್ರಮದಲ್ಲಿ ಹೋಗಿರ್ತೀನಿ ನೋಡ್ರಿ. ಆಮೇಲೆ ಅವರೆಲ್ಲ ಕರೆದಿರ್ತಾರೆ, ಅದು ಭಾಳ ದೊಡ್ಡ ಗುಣ ಅಂತೇಳಿ ಅಂತೀನಿ. ಅವ್ರು ಯಾವತ್ತೂ ಸಮೇತ ನನಗೆ ಭೇದ ಭಾವ ಮಾಡೋದಿಲ್ಲ. ನಾನು ಇಸ್ಲಾಂ ಸಮಾಜದ ಕಾರ್ಯಕ್ರಮಗಳಿಗೆ ಹೋಗಿನಿ, ಬೌದ್ಧ ಧರ್ಮದ ಕಾರ್ಯಕ್ರಮಗಳಿಗೆ ಸಮೇತ ಹೋಗಿನಿ, ನಮ್ಮದು ಲಿಂಗಾಯತ್ ಸಮಾಜದಂತೂ ಭಾಳ ಸಲ ಹೋಗಿರ್ತೀವಿ. ಆಮೇಲೆ ನಮ್ಮದು ಆರ್ಯರು ಅಂತೇಳಿ ಬರ್ತಾರೆ, ಮರಾಠ ಅಂತೇಳಿ ನಮ್ಮದು ನಮ್ಮ ಹತ್ರ ಸಮಾಜ ಬರ್ತದೆ, ಅವ್ರ ಕಾರ್ಯಕ್ರಮಗಳಿಗೆ ಭಾಳ ಸಲ ಹೋಗಿನಿ. ಶಿವಾಜಿ ಮಹಾರಾಜರೆಲ್ಲ ಅವ್ರ ಇತಿಹಾಸದೊಳಗೆ ಬಂದಿರ್ತಾರೆ. ಹಾಗಾಗಿ ಈ ಎಲ್ಲ ಕಡೆ ನಾವು ತಿರುಗಾಡೋದ್ರಿಂದ, ಎಲ್ಲ ಕಡೆ ಕಾರ್ಯಕ್ರಮ ಮಾಡೋದ್ರಿಂದ ಅಲ್ಲಿರುವಂಥ ಸತ್ಯಾಂಶ ಏನದ ನೋಡ್ರಿ ಅದು ಗೊತ್ತಾಗಿರ್ತದೆ. ಆದರೂ ಆ ಚೌಕಟ್ಟಿನೊಳಗೆ ಏನು ಬದುಕ್ತಾ ಇದ್ದಾರೆ ನೋಡ್ರಿ, ಅವರಿಗೊಂದು ನಶೆ ಇರ್ತದೆ, ಇದೇ ಗ್ರೇಟ್ ಅದ ಉಳಿದಿದ್ದಿಲ್ಲ ಅಂತ. ಇಲ್ಲೇನಾಗಿರ್ತದಂದ್ರೆ ನಾವು ಧಾರ್ಮಿಕವಾದ ಕಲಹಗಳು ಜಾಸ್ತಿ ಆಗಿರ್ತವೆ. ನೀವು ನೋಡ್ರಿ, ಈ ಧರ್ಮದ ವಿಷಯವನ್ನ ಕುರಿತು ಆಗಿರುವಂತಹ ಕೋಲಾಹಲಗಳು, ಜಗಳಗಳು, ಹೋರಾಟವ ನೋಡ್ರಿ ಅವು ಯಾವ ವಿಷಯಕ್ಕೂ ಸಮೇತ ಆಗಿಲ್ಲ ನಿಜವಾಗ್ಲೂ. ಆದ್ರೆ ಒಂದು ನಾವು ನೆನ್ಪಿಟ್ಕೊಳ್ಳೋಣ, ಆ ಅಷ್ಟೋ ಎಲ್ಲ ಧರ್ಮಸ್ಥಾಪಕರನ್ನ ನಾವು ಏನಾದ್ರೂ ಕರ್ಕೊಂಡು ಬಂದೀವಿ ಅಂತ ತಿಳ್ಕೊರಿ. ಅಷ್ಟು ಮಂದಿ, ಬಸವೇಶ್ವರರನ್ನ ಕರ್ಕೊಂಡು ಬಂದೀವಿ, ಗೌತಮ ಬುದ್ಧರನ್ನ ಕರ್ಕೊಂಡು ಬಂದೀವಿ, ಆಮೇಲೆ ಜೈನ ಧರ್ಮದ ಮಹಾವೀರರನ್ನು ಕರ್ಕೊಂಡು ಬಂದೀವಿ ನಾವು, ಆಮೇಲೆ ನಮ್ದು ಗುರುನಾನಕರನ್ನ ಕರ್ಕೊಂಡು ಬಂದೀವಿ. ಪ್ರತಿಯೊಬ್ಬರಿಗೆ ಸಮೇತ ತಂದು ನಾನು ಏನಾದರೂ ನನ್ನ ಮನೆಯೊಳಗೆ ಕರ್ಕೊಂಡು ಬಂದ್ರೆ ಅಷ್ಟು ಜನ ಎಲ್ಲ ಹ್ಯಾಪಿಯಾಗಿ ಬದುಕ್ತಾರೆ, ಖುಷಿ ಖುಷಿಯಾಗಿ ಬದುಕ್ತಾರೆ. ಆದರೂ ಅವ್ರದ ಧರ್ಮವನ್ನು ಅನುಸರಣೆ ಮಾಡುವವರು ಅದು ಎಂಥ ಪಟ್ಟಿ ಕಟ್ಕೊಂಡಾರ ನನಗಂತೂ ಗೊತ್ತಿಲ್ಲ. ಅದಕ್ಕೆ ನಾವು ಜಾಗೃತರಾಗಬೇಕು. ನಮ್ಗೆ ಯಾರೋ ಹೇಳ್ತಾರಂತ ಈಗೀಗ ಏನಾಗ್ಯದಂದ್ರೆ, ಭಾಳ ಸೌಂಡ್ ಮಾಡಿ ಯಾರು ಮಾತಾಡ್ತಾರೋ ಸತ್ಯ ಮಾತಾಡ್ತಾರಂಥೇಳಿ ಅಂದ್ಕೊಂಡಿವಿ, ಆದರೆ ಹಂಗೆ ಇಲ್ಲೇ ಇಲ್ಲ. ಅವರು ಒಂದು ರೀತಿಯ ನಶೆಯನ್ನು ಬಿತ್ತಾ ಇರ್ತಾರೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಗಾಗಿ ಪ್ರತಿಯೊಂದು ಧರ್ಮದಲ್ಲೂ ಸಮೇತ 100% ಅದು ಓಕೆ ಅದ. ವ್ಯತ್ಯಾಸ ಏನಾದರೂ ಅದ ಅಂದ್ರೆ, ನನ್ನಂಥವ್ರೇನು ಅನುಕರಣೆ ಮಾಡ್ತಾ ಇದ್ದೀವಿ ನೋಡ್ರಿ, ಆ ಅನುಕರಣೆ ಮಾಡೋರಲ್ಲಿ ವ್ಯತ್ಯಾಸ ಅದ. ಅದಕ್ಕೆ ಅಣ್ಣ ಹೇಳ್ತಾರೆ ನೋಡ್ರಿ, ಅನುಕರಣೆ ಅಂಧಾನುಕರಣೆ ಆಗದಿರಲಿ. ಅದಕ್ಕೆ ನಾನು ಅನುಕರಣೆ ಮಾಡ್ಕೊಳ್ಳೋಣ. ಯಾವ್ದು ಮಾಡ್ಕೊಳ್ಳೋಣ? ನಾನು ಪಾಸಿಟಿವ್ ಆಗಿರುವಂಥದ್ದು, ಸಮಾಜ ಪರವಾಗಿರುವಂಥದ್ದು, ನನ್ನ ಆರೋಗ್ಯನೂ ಸರಿ ಇರಬೇಕಂದು, ನನ್ನ ಮಾನಸಿಕ ಆರೋಗ್ಯನೂ ಸರಿ ಇರಬೇಕು, ಇನ್ನೊಬ್ಬರು ಸಮೇತ ಅದರಿಂದ ಬಹಳ ದೊಡ್ಡ ಬೆಳವಣಿಗೆಯನ್ನು ಪಡೆಯುವಂಥ ದೊಡ್ಡ ಸ್ವಾಗತಾರ್ಹವಾದಂಥ ಅನುಕರಣೆಯನ್ನು ನಾವು ಮಾಡಬೇಕೇ ಹೊರತಾಗಿ ಈ ಧರ್ಮದ ಅಫೀಮ ಏನದ ನೋಡ್ರಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನನಗೆ ಭಾಳ ಸಲ ಹೇಳ್ತಾರೆ, ವಿಭೂತಿ ಹಚ್ಚರಿ ನೀವು ಮಾತಾಡ್ರಿ ಅಂದ್ರೆ, ನನಗೆ ಒಂದೊಂದ್ಸಲ ಅನಿಸ್ತದೆ ನಾವು ಲಿಂಗಾಯತ್ ಇದ್ದೀವಿ ಅಂದ್ರೆ ಈ ವಿಭೂತಿ ಹಚ್ಚಿನೇ ಮಾತಾಡ್ಬೇಕಂತ ಎಲ್ಲಿಯೂ ಇಲ್ಲ ಅಂತ ನಾನು ಅನ್ಕೊಂಡಿನಿ. ನನ್ನ ಹೃದಯದೊಳಗೆ ವಿಭೂತಿ ಹಚ್ಚಿ ನೋಡ್ರಿ, ಅದು ಬಹಳ ದೊಡ್ಡದ.
ನನ್ನ ಮನಸ್ಸು ಅತ್ತ ಇತ್ತ ಹೋಗ್ಬಿಡಲ್ದಂಗ ಕಟ್ಟಿ ಹಾಕಿ ನೋಡ್ರಿ ಮೂರು ಎಳೆಯೊಳಗ, ಅದು ಬಹಳ ದೊಡ್ಡ ವಿಭೂತಿ ಅದ. ಹೊರತಾಗಿ ಇದು ಬಾಹ್ಯದ ಏನದ ನೋಡ್ರಿ, ಇದು ಯಾವುದು ಇಲ್ಲ, 10 ನಿಮಿಷಕ್ಕೆ ಹೋಗ್ಬಿಡ್ತದ. ಹಾಗಾಗಿ ಅದು ಒಂದು ಚೌಕಟ್ಟು. ನನಗೊಬ್ರು ಬಸವ ಕಲ್ಯಾಣದೊಳಗೆ ಕಾರ್ಯಕ್ರಮದಾಗ ಹೋದಾಗ ಅವ್ರು ಒಂದು ಮಾತು ಹೇಳಿದ್ರು, ಏನಂದ್ರೆ ಶ್ರಾವಣ ಮಾಸದ ಎಲ್ಲ ವಿಡಿಯೋ ನೋಡಿ ನೋಡ್ರಿ ಅಕ್ಕೋರಿ ನಿಮ್ದು ಅಂದ್ರು. ನಂದು ಆ ನಂತರ ಯಾಕೆ ನೋಡಿಲ್ರಿ ಅಂದನ, ನೀವು ವಿಭೂತಿ ಹಚ್ಚದ್ ಬಿಟ್ಟಿರಲ್ರಿ ಅದಕ್ಕೆ ಬಿಟ್ಟಿನಿ ಅಂತ. ಅಯ್ಯೋ ಶಿವನೇ ಅಂದನ. ಅಂದ್ರೆ ಇದು ಇದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಹಾಂ ಹೌದು, ನಾವು ವಿಭೂತಿ ಹಚ್ಚಿದ್ರೆ ಮನಸ್ಸು ಶಾಂತಿ ಇರ್ತದೆ, ಹೇಳೋ ಮಾತಿನೊಳಗೆ ಒಂದಿಷ್ಟು ತೂಕ ಇರ್ತದೆ, ಎಲ್ಲಾನು ಇರ್ತದೆ. ಆದ್ರೂ ನಮಗೂ ಒಂದು ಸ್ವಾತಂತ್ರ್ಯ ಅಂತದ, ಅದನ್ನೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಮತ್ತೊಂದು, ನನ್ನ ಸಾಂಸಾರಿಕ ಜಗತ್ತಿನೊಳಗೆ ಉಳಿದು ಸಂಸಾರ ಗಂಡ ಮನೆ ಮಕ್ಕಳು ಎಲ್ಲ ಉಳಿದು ನಾ ಹಿಂಗೆ ವಿಭೂತಿ ಹಚ್ಕೊಂಡು ದಿನ ಎದ್ದು ಸಾಯಂಕಾಲ ಕುಂತ್ರ ಗತಿ ಏನಾಗೋದು ನನ್ನ ಸಂಸಾರದ್ದು. ಈ ರೀತಿ ಯೋಚನೆಗಳು ಸಮೇತ ನನ್ನ ಮನೆಯಲ್ಲಿರುವಂಥ ಕುಟುಂಬದವ್ರಿಗೆ ಬಂದಿರ್ತದೆ. ಹಾಗಾಗಿ ಇದನ್ನು ಉಳಿಸಬೇಕು ನಾನು. ಇದು ನನ್ನ ಕೇವಲ ನಂದು ಒಂದು ಹಾಬಿ ಅದ, ನಂದು ಹವ್ಯಾಸ ಅದ. ನಾನು ಮಾತಾಡಬೇಕು, ಏನೋ ಒಂದು ಮಾಡಬೇಕು, ನನ್ನ ಕೈಲಾದಷ್ಟು. ನನ್ನ ಹತ್ರ ಭಾಳ ಹಣ ಅದ, ಎಲ್ಲರಿಗೆ ಕೊಟ್ಟು ನಾನು ಸಹಾಯ ಮಾಡ್ತೀನಂತಿಲ್ಲ, ಅದು ನನಗೆ ಸಾಧ್ಯ ಇಲ್ಲ. ಸಾಧ್ಯ ಇದ್ದಿದ್ದು ಮಾಡರಿ ಅಂತೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಹೊರತಾಗಿ ಇಲ್ಲಿ ಕಟ್ಟುನಿಟ್ಟುಗಳು ದಯವಿಟ್ಟು ಯಾರು ಸಮೇತ ಮನಸ್ಸಿನೊಳಗೆ ಇಟ್ಕೊಳ್ಬೇಡ್ರಿ. ನನಗೆ ಹ್ಯಾಂಗ ಅನಿಸ್ತು ಹಂಗೆ ಇರಬೇಕು ಅಂತೇಳಿ ಅಂದ್ಕೊಂಡಿನಿ. ಜೊತೆಗೆ ಇನ್ನೂ ಒಂದು ಅನುಕರಣೆ ನೋಡ್ರಿ, ಭಾಳ ಡೇಂಜರಸ್ ಅನುಕರಣೆ. ಯಾವುದು ಅಂದ್ರೆ ರಾಜಕೀಯ ಅನುಕರಣೆ. ನೆನ್ಪಿಟ್ಕೊಳ್ರಿ, ನೀವು ರಾಜಕೀಯ ಕ್ಷೇತ್ರಕ್ಕೆ ನಾವು ಏನಾದರೂ ಬಂದೀವಿ ಅಂದ್ರೆ ಯಾರು ಡಿಗ್ರಿ ಹೋಲ್ಡರ್ ಇರೋದಿಲ್ಲ, ಯಾರು MA PhD ಇರೋದಿಲ್ಲ, 99%. ಆದರೂ ಸಮೇತ ಇಡೀ ಸಮಾಜವನ್ನು ಇಡೀ ಸಮುದಾಯವನ್ನು ತಮ್ಮ ಹತೋಟಿಗೆ ಇಟ್ಕೊಂಡು ಎರಡು ಪಕ್ಷ, ಎರಡು ಸ್ಟ್ರಾಂಗ್ ಪಕ್ಷಗಳು ಇವತ್ತು ಎಲ್ಲರಿಗೂ ಗೊತ್ತವ. ಇವ್ರದ್ದು ತತ್ವ ಸಿದ್ಧಾಂತಗಳೇ ಬೇರೆ ಆಗಿರ್ತಾವ, ಇವ್ರ ತತ್ವ ಸಿದ್ಧಾಂತಗಳೇ ಬೇರೆ ಆಗಿರ್ತಾವ, ಮತ್ತು ಅವು ಎರಡೂ ಸಮೇತ ವಿರೋಧಾಭಾಸಗಳಿಂದ ಕೂಡಿರ್ತಾವೆ. ಹಾಗಾಗಿ ನಮ್ಮಂಥ ಸಾಮಾನ್ಯ ಜನರು ಅಥವಾ ನಮ್ಮಂಥವ್ರು ಏನು ಗೊತ್ತಿರೋದಿಲ್ಲ, ಅವ್ರು ಹೇಳಿದ್ರು ಅವ್ರದೇ ಚಂದ ಅನ್ನಿಸ್ತು, ಇವ್ರು ಹೇಳಿದ್ರು ಹಿಂಗೆ ಇವ್ರದೇ ಚಂದ ಅನ್ನಿಸ್ತು ಅಂದ್ಕೊಂಡು ಇವರಿವರೇ ಕಚ್ಚಾಡಿ ಹೊಡೆದಾಡಿ ಸತ್ತು ಹೋಗೋದದ ನೋಡ್ರಿ. ಈ ರಾಜಕೀಯ ಅನುಕರಣೆ ದಯವಿಟ್ಟು ನೀವು ಮಾಡ್ಕೊಳ್ಬೇಡ್ರಿ. ನಿಮ್ಗೆ ಹೇಳ್ತೀನಿ, ನಮ್ಗೆ ರಾಜಕೀಯ ಬೇಕು. ನಮ್ಮ ಸಮಾಜ ನಡಿಬೇಕಂದ್ರೆ, ಸಂವಿಧಾನ ಬದ್ಧವಾಗಿ ಸಮಾಜವನ್ನು ನಡೆಸಬೇಕು ಅಂದ್ರೆ ರಾಜಕೀಯ ನಮಗೆ 100% ಬೇಕು. ಆದರೂ ಸಮೇತ ಅಂಧಾನುಕರಣೆ ಮಾಡೋದು ಬೇಡ. ಈ ಒಂದು ಪಕ್ಷದ ಅಂತ ತಿಳ್ಕೊರ, ಪಕ್ಷದಲ್ಲಿರುವಂಥ ಎಲ್ಲ ತತ್ವಗಳು 100% ಓಕೆ ಇರ್ತಾವಂತಿಲ್ಲ, ಕೆಲವೊಂದು ಇರೋದು ಇಲ್ಲ, ಕೆಲವೊಂದು ಯಾವುದೋ ಕಾಲಕ್ಕೆ ತಯಾರು ಮಾಡಿರುವಂಥ ನಿಯಮಗಳಿರ್ತಾವ, ಅಪ್ಡೇಟು ಆಗಿರೋದಿಲ್ಲ, ಅಪ್ಗ್ರೇಡು ಆಗಿರೋದಿಲ್ಲ, ಕಾಲಕಾಲಕ್ಕೆ ಬದಲಾಗಬೇಕಲ್ಲ ಅವು. ಈಗ ಸಂವಿಧಾನವನ್ನು ಸಮೇತ ಭಾಳ ಸಲ ತಿದ್ದುಪಡಿ ಆಗಿದ್ದದ, ಯಾಕಾಗ್ಯದ ಅದು ಈ ಕಾಲಕ್ಕೆ ಹಿಂಗೆ ಬೇಕಪ್ಪ ಅಂತೇಳಿ ಎಲ್ಲರೂ ಕುಂತು ವಿಚಾರ ಮಾಡಿ ಚೇಂಜಸ್ನ ಮಾಡಿರುವಂಥದ್ದು ನೋಡ್ತೀವಿ. ಅದು ಯಾಕಂದ್ರೆ ಸಮಾಜ ಪರವಾಗಿ ದೇಶ ನಡಿಬೇಕು ಅಂದರೆ ಇದನ್ನು ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ನಿಯಮದ ಅಡಿಯಲ್ಲಿ ಮಾಡಿರ್ತಾರೆ. ಆದರೆ ಈ ಪಕ್ಷಗಳಲ್ಲಿರುವಂಥ ನಿಯಮಗಳನ್ನು ಯಾಕೆ ಬದಲಾವಣೆ ಮಾಡೋದಿಲ್ಲ? ಒಂದು ನಿಯಮವನ್ನು ಮಾಡಬೇಕು ಏನು ಅಂದ್ರೆ, ನಿಮ್ದು ನೀವು ಸರಿ ಇದ್ರಿ, ನಮ್ದು ನಾವು ಸರಿ ಇದ್ದೇವೆ, ನಾವು ನಿಮಗೆ ಕೆಣಕಲ್ಲ, ನೀವು ನಮಗೆ ಕೆಣಕಲ್ಲ, ನೀವು ಕೆಲಸ ಮಾಡಿರಿ, ನಮ್ಮ ನಾವು ಮಾಡ್ತೀವಿ, ಇದು ಒಂದು ನಿಯಮ ದಯವಿಟ್ಟು ಅವ್ರು ತರಬೇಕು ಅಂತೀನಿ. ಇಲ್ಲಾಂದ್ರೆ ನೀವು ನೋಡ್ರಿ, ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಹೋದ್ರೆ ಏನಾದರೂ ಭಾಳ ಇಮೋಷ್ನಲಿ ಇರುವಂತಹ ವ್ಯಕ್ತಿ ಅವ್ರದ್ದೆಲ್ಲ ಭಾಷಣ ಎಲ್ಲ ಕೇಳಿ ಮೈಂಡಿನೊಳಗೆ ತೊಗೊಂಡು ಮನಸ್ಸಿನೊಳಗೆ ತೊಗೊಂಡು ಒಂದಿಷ್ಟು ಏನಾದರೂ ತೊಗೊಂಡನಂತ ತಿಳ್ಕೊರಿ, ಎದುರಿರುವ ಪಕ್ಷದವರಿಗೆ ಅವನು ಹೊಡೆದೇ ಹಾಕ್ಬಿಡ್ತಾನೆ. ಅಷ್ಟೊಂದು ಜೋರಾಗಿ ಅವಾಜ್ ಮಾಡಿ ಅವ್ರ ವಿರುದ್ಧ ಮಾತಾಡ್ತಾ ಇರ್ತಾರೆ. ಇದೆಲ್ಲ ಯಾರು ತಲೆ ಕೆಡಿಸುವಂಥ ಪ್ಲ್ಯಾನ್ ಮಾಡಿರ್ತಾರೆ ಅನ್ನುವಂಥದ್ದು ನಮ್ಮಂಥವ್ರು ಯೋಚನೆ ಮಾಡಬೇಕು. ಹಾಗಾಗಿ ಇಂಥ ಅನುಕರಣೆಗಳು, ನಾನು ಅವರನ್ನು ಬೈತಾ ಇಲ್ಲ, ಇಲ್ಲಿ ಅವರೆಲ್ಲ ನಮ್ಮವ್ರು ಇರ್ತಿರ, ಆದ್ರೆ ನಮ್ಮವರ ತಲೆ ಕೆಡಿಸ್ಕೊಳ್ಬಾರ್ದು ಅಂತ. ನಮ್ಮವರು ಅರ್ಥ ಮಾಡ್ಕೋಬೇಕು ಯಾರು ಸರಿ ಯಾರು ತಪ್ಪು, ಯಾರಿಂದ ಏನು ನಡೆದದ, ಈ ಸಮಾಜಕ್ಕೆ ಯಾರು ಬೇಕು. ಈ ಪಕ್ಷಗಳೇ ತೊಗೋಬೇಡ್ರಿ ಅವತ್ತು. ನನ್ಗೆ ಯಾವಾಗಲೂ ಅಂತ ಹೇಳೋದು, ಪಕ್ಷಗಳು ನಮಗೆ ಮುಖ್ಯ ಇಲ್ಲ, ನಮ್ಮ ವ್ಯಕ್ತಿ ಮುಖ್ಯ. ನನ್ನ ಸುತ್ತ ಇರುವಂಥ ವ್ಯಕ್ತಿ ನಮ್ಮ ಸೇವೆ ಮಾಡುವಂಥ ಅರ್ಹತೆಯನ್ನು ಹೊಂದಿದ್ದಾರೆ ಅಥವಾ ನಿಸ್ವಾರ್ಥವಾಗಿ ನಮ್ಮ ಸಲುವಾಗಿ ದುಡಿಯೋದಕ್ಕೆ ತಯಾರಿದ್ದಾರೆ. ರಾತ್ರಿ 12ಕ್ಕೂ ಭೀ ಒಂದು ಸಮಸ್ಯೆ ತೊಗೊಂಡು ನಾನು ಹೋದರೂ ಅವ್ರು ಅದಕ್ಕೆ ಪರಿಹಾರ ಕೊಡ್ತಾರಂದ್ರೆ ಅವ್ರು ಯಾವುದೇ ಪಕ್ಷದವ್ರು ಇರಲಿ, ನಾವು ಅವ್ರನ್ನ ಆಯ್ಕೆ ಮಾಡಬೇಕು. ಆದ್ರೆ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಆ ವ್ಯಕ್ತಿಗೆ ಬಿಟ್ಟು ಹಾಕ್ತಾ ಇದ್ದೀವಿ, ಪಕ್ಷಗಳಿಗೆ ಹಿಡ್ಕೊಂಡು ಬಿಡ್ತಾ ಇದ್ದೀವಿ. ಅದಕ್ಕಾಗಿಯೇ ಸಮಾಜದಲ್ಲಿ ಇಷ್ಟೆಲ್ಲ ಕೋಲಾಹಲಗಳಾಗ್ತಾ ಇದ್ದೀವಿ. ಹಾಗಾಗಿ ಈ ಅನುಕರಣೆಗೂ ಒಂದಿಷ್ಟು ಯೋಚನೆಗಳು ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಮತ್ತೊಂದು ಹೇಳೋದು, ನಾವು ಕುಟುಂಬದಲ್ಲಿ ಸಮೇತ ಅನುಕರಣೆ ಮಾಡ್ತೀವಿ. ಇನ್ನು ನೋಡ್ರಿ, ಬಹಳ ದೂರ ಹೋಗೋದು ಬೇಡ, ಶಾಲೆಯಲ್ಲೂ ಸಮೇತ ಅನುಕರಣೆ ಮಾಡಿನೇ ನಾವೆಲ್ಲರೂ ಓದಿ ಬರ್ದಿ ಮುಂದೆ ಬಂದವರು. ಯಾರು ಒಬ್ರು ಪಾಠ ಬರ್ದಿರ್ತಾರೆ, ಅದೇ ಪಾಠವನ್ನು ಟೀಚರ್ ಅನುಕರಣೆ ಮಾಡ್ತಾರೆ, ಟೀಚರ್ ಅನುಕರಣೆ ಮಾಡಿ ಸ್ಟೂಡೆಂಟ್ಸ್ಗೆ ಹೇಳಿರ್ತಾರೆ, ನಾವು ಅದೇ ಅನುಕರಣೆ ಮಾಡಿ ಮತ್ತೆ ನಮ್ಮ ಮಕ್ಕಳಿಗೆ ಹೇಳಿರ್ತೀವಿ. ಈ ರೀತಿ ಅನುಕರಣೆ ಅನ್ನುವಂಥದ್ದು ಹಂತ ಹಂತವಾಗಿ ಬಂದಿರ್ತದೆ. ಅದಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಅನುಕರಣೆ ಏನದ ನೋಡ್ರಿ, ಅದು ನಂಗೆ ಭಾಳ ಕರೆಕ್ಟಾಗಿ ಅನ್ನಿಸ್ತು. ಎಲ್ಲೂ ಸಮೇತ ಯಾವುದೇ ಒಂದು ಪಾಠನೂ ಭಾಳ ಸಲ ನೋಡ್ತೀನಿ, ಒಂದು ಪಾಠನೂ ಏನಾದರೂ ವ್ಯತ್ಯಾಸದ ಅನ್ಸರ ಅವಾಗಿಂದ ಅವಾಗ ನಮ್ಮ ಹತ್ರ ಬ್ಯಾನ್ ಆಗಿರ್ತವೆ.
ಅದನ್ನ ಕಟ್ ಮಾಡಿರ್ತಾರ. ಅವಾಗಿಂದ ಅವಾಗ ಏನೋ ಒಂದ್ ಸ್ವಲ್ಪ ಆರು ತಿಂಗಳು ವರ್ಷ ಟೈಮ್ ಹೋಗಿರ್ಬೋದು, ಆದ್ರೂ ಸಮೇತ ಅದು ಹಂಗೆ ಇರೋದಿಲ್ಲ. ಅದು ತಿದ್ದುಪಡಿ ಮಾಡುವಂತ ಜಾಗೃತ ಅವಸ್ಥೆಯಲ್ಲಿರುವಂತದ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್. ಹಾಗಾಗಿ ಅನುಕರಣೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ನನಗೆ ಯಾವ್ದು ಸರಿ ಅದ, ನನಗೆ ಯಾವ್ದು ಸರಿ ಇಲ್ಲ. ಅಥವಾ ಬಹಳ ಸಲ ನಾವು ಏನ್ ಮಾಡಿ ಆಗಿರ್ತೀವಿ ಅಂದ್ರೆ ಮೂಕ ಪ್ರೇಕ್ಷಕರಾಗ್ಬಿಡ್ತೀವಿ. ಈಗ ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ನೀವು ಕೇಳ್ತಾ ಇದ್ದೀರಿ ಅನ್ನೋದಕ್ಕಿಂತನೂ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರಲ್ಲಿ ನೀವು ಹಾಕ್ರಿ, ಯಾಕ ನೀವು ಇದು ಕರೆಕ್ಟ್ ಹೇಳ್ತಾ ಇಲ್ಲ ಅಂತೇಳಿ. ಇದನ್ನು ನಾನು ಸರಿಪಡಿಸ್ಕೊಳ್ಳುವಂಥ ಜವಾಬ್ದಾರಿ ನನ್ನ ಮೇಲಿದೆ ಅನ್ನುವಂಥದ್ದು ನಾನು ನೆನಪು ಮಾಡ್ತಾ ಇದ್ದೀನಿ. ಜೊತೆಗೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಏನು ಅಂದ್ರೆ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೊಳ ಒಂದೊಂದು ನುಡಿಗಲಿತು, ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ. ಹಾಗಾಗಿ ಇದು ಅನುಕರಣೆದು ಒಂದು ಭಾಳ ದೊಡ್ಡ ತ್ರಿಪದಿ ಅಂತೇಳಿ ಅನ್ಕೊಂಡಿನಿ. ಅಂದ್ರೆ ಸರ್ವಜ್ಞನೂ ಸಮೇತ ಒಪ್ಪಿಕೊಂಡಿರ್ತಾನ. ಏನು ಒಪ್ಕೊಂಡನಂದ್ರ, ಎಲ್ಲರಲ್ಲಿ ಒಂದೊಂದು ಕಲಿತು ನುಡಿಗಲಿತು ವಿದ್ಯೆಯ ಪರ್ವತನೇ ನಾನಾದ ಅಂದ್ರೂ ನಾನು ಎಷ್ಟು ಅನುಕರಣೆಯನ್ನು ಮಾಡ್ಕೊಂಡಿನಿ, ಎಷ್ಟನ್ನು ಸ್ವೀಕಾರ ಮಾಡ್ಕೊಂಡಿನಿ ಅನ್ನುವಂಥದ್ದು ಒಪ್ಪಿಕೊಂಡಿರುವಂಥದ್ದನ್ನು ನೋಡ್ತೀವಿ. ಹಾಗಾಗಿ ಎಲ್ಲವನ್ನ ಒಪ್ಪಿಕೊಳ್ಬೇಕು ಯಾವುದೂ ಸಮೇತ. ನನಗಂತೂ ಅನ್ನಿಸ್ತು ನೋಡ್ರಿ, ನಿಮ್ಗೆ ನಿಜವಾಗ್ಲೂ ಎಲ್ಲ ಧರ್ಮ 100% ಓಕೆ ಅನ್ನಿಸ್ತು. ಮತ್ತು ನಾವೆಲ್ಲರೂ ಸಮೇತ 100% ಓಕೆ ಇದ್ದೀವಿ. ವ್ಯತ್ಯಾಸ ಏನದ ಅಂದ್ರೆ, ನಮ್ಮ ಎದುರಿನವ್ರು ಏನಾದರೂ ಮಾತಾಡಿದ್ರಂದ್ರೆ ಅದು 100% ಓಕೆ ಅಂದ್ಕೊಂಡು ನಮ್ಮ ಮೈಂಡನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಬ್ಲಾಕ್ ಮಾಡ್ಕೊಂಡಿರ್ತೀವಿ. ನಮ್ಮ ತಲೆನೇ ಓಡಿಸೋದಿಲ್ಲ, ಎದುರು ಏನು ಹೇಳ್ತಾರೆ ಅದನ್ನೇ ನಾವು ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತೀವಿ. ಹಾಗಾಗಿ ಅನುಕರಣೆ ಮಾಡುವಾಗ ಒಂದಿಷ್ಟು ಯೋಚನೆಗಳಿರಲಿ. ಆಮೇಲೆ ಆರ್ಥಿಕ ವ್ಯವಸ್ಥೆಗೆ ಬಂದಾಗೂ ಸಮೇತ ನೋಡ್ರಿ, ನೀವು ಒಂದು ಸ್ಟೇಟ್ ಏನಾದರೂ ಭಾಳ ಮುಂದುವರೆದಿದೆ ಅಂತ ತಿಳ್ಕೊರು, ಅದರದ್ದು ಎಲ್ಲ ನಿಯಮಗಳು ಏನು ಮಾಡ್ತಾರೆ ಅಂದ್ರೆ ಇನ್ನೊಂದು ಸ್ಟೇಟ್ದವರು ಅನುಕರಣೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಒಂದು ಜಿಲ್ಲೆ ಏನಾದರೂ ಭಾಳ ಮುಂದುವರೆದದ್ದು, ಈಗ ನಮ್ಮಲ್ಲಿ ಎಜುಕೇಷನ್ದಲ್ಲಿ ಉಡುಪಿಯನ್ನು ತೊಗೊಂಡ್ರು ಭಾಳ ಎಲ್ಲದ್ರೊಳಗೂ ಸಮೇತ ಎಜುಕೇಷನ್ ಸಿಸ್ಟಮ್ನೊಳಗೆ ಅವ್ರದ್ದು ಹೆಸರೆಲ್ಲ ಮ್ಯಾಲಿದ್ದಿರ್ತದೆ. ಹಾಗಾಗಿ ಅವರಲ್ಲಿ ಏನೇಳಿ ಏನೇನು ಮಾಡಿರ್ತಾರಂತ ನಮ್ಮ ಹತ್ರ ಇರುವಂಥ ಶಿಕ್ಷಕರದ್ದು ಒಂದೊಂದು ತಂಡ ಮಾಡಿ ಅಲ್ಲಿಗೆ ಕಳಿಸಿರ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ಲಿಂದ SSLC ಸಲುವಾಗಿ. ಅಷ್ಟೆಲ್ಲನೂ ಪ್ರಯತ್ನ ಮಾಡಿದಾಗೂ ನಮ್ಮ ಸ್ಟೂಡೆಂಟ್ಸ್ ಏನಾದರೂ ಹಿಂದೆ ಬಿದ್ದಾರಂದ್ರೆ ಇಲ್ಲಿನೂ ಇರುವಂಥ ಸಮಸ್ಯೆಗಳೇ ಬೇರೆಯಾಗಿರಬೇಕು. ಹಾಗಾಗಿ ಅನುಕರಣೆಗೂ ಒಂದು ಅವಕಾಶವನ್ನಾಗಿ ಮಾಡ್ಕೊಳ್ಳೋ, ಒಂದು ಅವಕಾಶ ಬಂದದ ಅವಕಾಶದೊಳಗೆ ನಾನು ಯಾವ ರೀತಿಯ ಅನುಕರಣೆ ಮಾಡ್ಕೊಂಡು ಯಾವ ರೀತಿಯ ಪಾಠವನ್ನು ನಾನು ಮಕ್ಕಳಿಗೆ ಹೇಳಬೇಕು, ಈ ರೀತಿಯ ಅನುಕರಣೆಗಳು ನಮ್ಮ ಬದುಕಿನಲ್ಲಿ ಆಗಲಿ ಅಂತ ಹೇಳಂತೀನಿ. ಜೊತೆಗೆ ಇದು ನಮ್ಮದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ, ಇದ್ರೊಳಗೆ ಒಂದು ಕಾಪಿ ಕ್ಯಾಟ್ ಅಂತ ಹೇಳಿ ಬರ್ತದೆ. ಅಂದ್ರೆ ಒಬ್ಬರು ನೋಡಿ ಇನ್ನೊಬ್ರು ನಾವು ಮಾಡ್ತಾ 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 ಬಂದೀವಿ. ಆದ್ರೆ ಇವತ್ತು ನಿಮಗೆ ಒಂದು ಸಂದೇಶ ಹೇಳೋದೇನು ಅಂದ್ರೆ, ನಾವು ಯಾವುದೇ ಅನುಕರಣೆ ಮಾಡ್ತಾ ಇದ್ದೀವಿ ನೋಡ್ರಿ, ಅದು ಸಕಾರಾತ್ಮಕ ಅನುಕರಣೆ ಇರಲಿ ಅಂತ. ಒಬ್ರು ಯಾರೋ ಬೈದಾರಂತ ನಾ ಅದನ್ನೇ ಸ್ವೀಕಾರ ಮಾಡಿ ನಾನು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತ ತಿಳ್ಕೊರು. ನನಗೆ ಯಾರೋ ನಿನ್ನೊಬ್ಬನೋ ಒಬ್ರು ಭಾಳ ಸಾಕಾಗ್ಯದ ಎಷ್ಟು ಮಾತಾಡ್ತೀರಿ ಅಂತೀರ ಒಂದು ಮೆಸೇಜ್ ಹಾಕ್ಯಾರ. ಅಂದ್ರೆ ನನಗೆ ಅನಿಸೋದು ಏನು ಅಂದ್ರೆ, ಅದು ಮತ್ತು ಬೇರೆ ಯಾರು ಅಲ್ಲ, ಸರ್ಕಾರಿ ನೌಕರಸ್ಥರ ಅಂತೇಳಿ ಒಂದು ಗ್ರೂಪ್ ಇದೆ, ಆ ಗ್ರೂಪ್ನ ಅಲ್ಲಿರೋರೆಲ್ಲ ಗೌರ್ಮೆಂಟ್ ಅವ್ರ ನನ್ನಂಥ ಟೀಚರ್ಸ್ ಅರ ಅಂದ್ರೆ ಟೀಚರ್ಸಿಗೆ ಕೇಳಿ ಕೇಳಿ ಬೇಸರ ಬಂದದು. ಅದು ಅವ್ರು ತಪ್ಪಿಲ್ಲ, ಪಾಪಿ ಎಷ್ಟಂತ ಕೇಳ್ತಾರೆ, ಶಾಲೆಯಲ್ಲಿ ಮಕ್ಕಳಿಗೆ ಹೇಳಬೇಕು ಮತ್ತು ಅವ್ರದ್ದು ಕೇಳಬೇಕು ಇವ್ರದ್ದು ಕೇಳಬೇಕು. ಹಾಗಾಗಿ ನಮ್ಮದು ಏನು ವಿಚಾರಗಳವ ನೋಡ್ರಿ, ಅವು ಎಲ್ಲರಿಗೂ ಸರಿ ಅನಿಸ್ಬೇಕಂತ ಇಲ್ಲ, ಅಥವಾ ಎಲ್ಲರ ಅನುಕರಣೆ ಮಾಡ್ಕೊಳ್ಬೇಕು ಅಂತ ನನಗಿಲ್ಲ. ಆದರೂ ಸಮೇತ ದಯವಿಟ್ಟು ಒಂದು ಹೇಳ್ತೀನಿ, ಒಂದು ನೆಗೆಟಿವ್ ನಾವು ಯಾರದ್ರ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇದ್ದಿರ್ತಾರೆ, ನಮಗೂ ಅಕ್ಕ ತಂಗಿಯರಂತ ಇರ್ತಾರೆ. ಇವತ್ತು ನಮಗೆ ಮಾತಾಡೋರು ಅವ್ರಿಗೆ ಆಡೋರು ಮತ್ತು ಬೇರೆಯೇ ಆಗಿರ್ತಾರೆ. ಯಾಕಂದ್ರೆ ಪ್ರತಿಯೊಂದು ಸಮೇತ ಲೆಕ್ಕ ಚುಕ್ತದ ಅಂತೇಳಿ ಅಂದ್ಕೊಂಡಿನಿ ನಾನು. ಹಾಗಾಗಿ ಸದಾಕಾಲ ಸಕಾರಾತ್ಮಕವಾಗಿರುವಂಥದ್ದನ್ನು ಅನುಕರಣೆ ಮಾಡಿಕೊಳ್ಳೋಣ. ಜಗತ್ತಿನೊಳಗೆ ನಮ್ಮದು ಜನ್ಮ ಆಗ್ಯದ, ಈ ಜನ್ಮಕ್ಕೆ ಒಂದು ಸಾರ್ಥಕತೆ ಆಗಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡೇ ನಾನು ಹೊರಟಿನಿ, ಹೊರತಾಗಿ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಅನ್ನುವಂಥ ಮಾತಿನೊಂದಿಗೆ ಇವತ್ತು ಆಗಮಿಸಿರುವಂಥ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣ, ಒಂದರ ಅಣ್ಣ ತಮ್ಮಗೂ ಕೂಡ ಶರಣ ಶರಣತಿ, ಜೊತೆಗೆ ನನ್ನ ಆತ್ಮೀಯ ತಮ್ಮ ವಿಜಯಕುಮಾರ್ ಅಣದೂರಿ ಅವರಿಗೂ, ಸಾಯಿನಾಥ್ ಕನ್ನಡಿಗ ಅವರಿಗೂ, ಜೊತೆಗೆ ಯಾರದು ಖಾದ್ರಿ ಅಶ್ರೀಫ್ ಅಂತೇಳಿ ಯಾರು ಬಂದಿರೋ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ನಮ್ಮ ಶರಣಬಸವ ಅವರಿಗೂ, ಹಾಗೆ ವಿರೋಧಿಗಳ ಮನಸ್ಸು ಗೆಲುವು ಸಾಧನೆ ಆಗಬೇಕು. ಹೌದು, ಅಂದ್ರೆ ನಾವು ಏನಾದರೂ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ವಿರೋಧಿಗಳು ಸಮೇತ ಅದು ಒಪ್ಕೊಳ್ಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತ ಅಣ್ಣ ಹೇಳ್ತಾರೆ 100%. ಅದಕ್ಕೆ ನಾವು ಏನೇ ಮಾಡ್ಬೇಕು ನೋಡ್ರಿ, ಮನಸ್ಸಿನ ಮಾಡ್ಬೇಕು. ಕಾಟಾಚಾರಕ್ಕೆ ಯಾವುದು ಮಾಡ್ತೀನಿ ಅಂತ ತಿಳ್ಕೊರಿ, ಏನು ಮಾಡೋದಕ್ಕಾಗೋದಿಲ್ಲ. ಈಗ ನಾನು ನಿಮ್ಮ ಎದುರು ಕುಂತೀನಿ, ಯಪ್ಪ ಎಸ್ ಅಂತ ಹೇಳ್ಬೇಕು, ಸುಮ್ಮನೆ ಇವತ್ತು ಏನಾರ ಒಂದು ಹೇಳಾರ ಅಂತ ಹೇಳ್ದಂತ ತಿಳ್ಕೊರಿ, 100% ಹೇಳ್ತೀನಿ. ಅವು ಮಾತು ಯಾರ ಮೆದುಳಿಗೂ ಹೋಗಿರೋದಿಲ್ಲ, ಯಾರ ಮನಸ್ಸಿಗೂ ತಟ್ಟಿರೋದಿಲ್ಲ. ಹಾಗಾಗಿ ಯಾವುದು ಹೃದಯದಿಂದ ಹುಟ್ಟಿರ್ತದೆ ಅದು ಹೃದಯವನ್ನು ಟಚ್ ಮಾಡ್ತದೆ, ತಟ್ಟುತ್ತದಂತ. ಹಾಗಾಗಿ ನಾನು ಹೇಳೋದು ಏನು ಅಂದ್ರೆ, ನಡೀತಾ ಇರ್ಬೇಕು. ಅಣ್ಣ ಹೇಳ್ತಾರೆ ಆನೆ ತಾವು ಹೋಗುವುದು, ಶ್ವಾನ ತಾವು ಬಗಳುವುದು ಅಂತ. ಆದರೂ ಯಾಕೋ ಗೊತ್ತಿಲ್ಲ, ಒಂದೊಂದ್ಸಲ ನನಗೆ ಏನಾಗ್ಯದ, ನೀವೆಲ್ಲ ಭೇಷ್ ಭೇಷ್ ಅಂತ ಇರ್ತೀವಿ.
ಆ ಭೇಷ್ ಭೇಷ್ ಕೊಡದಾಗ ಒಂದು ಯಾವ್ದಾದ್ರೂ ಒಂದ್ ಸಣ್ಣದ ಏನಾದ್ರೂ ಇಂಥದ್ ಬಂತು ಅಂದ್ರ ನನಗ್ ನಿನ್ನೆನಿಂದ ಮನಸ್ಸಿನೊಳಗ್ ಬಹಳ ಬಹಳ ಕೋರಿತಾ ಇದೆ. ನಾನು ಯಾರ ತಲೆ ತಿನ್ಬೇಕಂತೀನಪ್ಪ, ನನ್ನ ಪಾಡಿಗೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಒಂದು ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಅದ, ನೋಡ್ಬೇಕಂದ್ರೆ ನೋಡ್ಬೋದು, ಬೇಡ ಅಂದ್ರೆ ಬಿಡ್ಬೋದು. ಒತ್ತಾಯ ಯಾರಿಗೂ ಇಲ್ಲ, ಒತ್ತಾಯ ಮಾಡುವಂಗೂ ಇಲ್ಲ. ನನ್ನ ಪಾಡಿಗೆ ನಾನು ಮಾಡ್ತಾ ಇರ್ತೀನಿ, ನಿಮ್ಮ ಪಾಡಿಗೆ ನೀವು ನೋಡ್ತಾ ಇರ್ತೀರಿ ಅಷ್ಟೇ ಬಿಟ್ರೆ ನನಗೆ ಯಾರಿಗೂ ಒತ್ತಾಯ ಮಾಡ್ತಾ ಇಲ್ಲ. ಆಮೇಲೆ ಗೊತ್ತಾಯ್ತದ್ರು ಹಿಂದೆ ಎಲ್ಲ ಪಾಲಿಟಿಕ್ಸ್ ಇದ್ದವರು ಯಾರೋ ಬೇರೆ ಬೇರೆ ಟೀಚರ್ಸ್ ಎಲ್ಲ ಆಗಿನೇನೋ ಅವ್ರಿಗೆ ಹೇಳ ಹಾಕ್ಲಾಕ ಹಚ್ಚಾರ ಅವ್ರು ಹಾಕ್ಯಾರ ಏನೋ ಆಗಿರ್ಬೋದು. ಇರಲಿ, ಅದೆಲ್ಲ ಏನು ಮಾಡೋಕ್ಕಾಗೋದು, ದೀಪದ ಕೆಳಗೆ ಕತ್ಲಿ ಇರ್ತದಂತ. ಹಾಗಾಗಿ ಅದನ್ನೆಲ್ಲ ಅವರು ನಮ್ಮವರೇ ಅನ್ನುವಂಥ ಭಾವದೊಂದಿಗೆ, ಜೊತೆಗೆ ನಮ್ಮ ಬಸವರಾಜ್ ಮಡಿವಾಳ ಹುಲ್ಲೂರವರಿಗೂ, ಆಮೇಲೆ ಮಂಜುನಾಥ್ ಉಪ್ಪಿನವರಿಗೂ ಸಮೇತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಹೇಳ್ತಾ, ದಿನ ಹೇಳುವಂತೆ ಸದಾ ಕಾಲ ಖುಷಿಯಾಗಿರೋಣ, ಸದಾ ಕಾಲ ಹಸನ್ಮುಖಿಯಾಗಿರೋಣ. ಈ ಖುಷಿ ಮತ್ತು ನಗು ಇವೆರಡನ್ನ ನೋಡಿದ್ರೆ ಎಂಥ ದುಃಖನೂ ಸಮೇತ ಓಡಿ ಹೋಗಿರ್ತದಂತ. ಹಾಗಾಗಿ ಆ ದುಃಖಕ್ಕೂ ಅನಿಸ್ತದಂತ, ನಾ ಎಷ್ಟು ಬಂದರೂ ಈಕಿ ನಗ್ಲಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಎಷ್ಟಂತ ಬರಲಿ ಅಂತ ಓಡಿ ಹೋಗ್ತದಂತ ಯಾರೋ ಒಬ್ಬರು ಹೇಳಿರಿ ನನಗೆ. ಅದನ್ನು ನಾನು ಅನುಕರಣೆ ಮಾಡಿಕೊಂಡೆ ಇವತ್ತು ನನ್ನ ಜೀವನದೊಳಗೆ. ಹಾಗಾಗಿ ನನಗನಸು ನಗು ಹೆಚ್ಚಿಗೆ ಜಾಸ್ತಿ ಆಯ್ತಾ ಆಯ್ತಾ ಅಳು ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾನೆ ಆಗ್ತಾನೆ ಹೋಗ್ತದೆ. ಹಾಗಾಗಿ ಅಳುವನ್ನು ತ್ಯಾಗ ಮಾಡಬೇಕು, ದುಃಖವನ್ನು ತ್ಯಾಗ ಮಾಡಬೇಕು ಅಂತ ಯಾವತ್ತೂ ಹೋಗೋದು ಬೇಡ. ಖುಷಿಯನ್ನು ಸ್ವೀಕಾರ ಮಾಡ್ತಾ ನಾವು ಏನಾದರೂ ಹೋಗೀವಿ ಅಂದ್ರೆ ಬಹಳ ದೊಡ್ಡ ಬದಲಾವಣೆ ನಮ್ಮ ಬದುಕಿನಲ್ಲಿ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ. ಜೊತೆಗೆ ಮಾಲತಿ ಅರ್ಭಾವಿ ಅವರಿಗೂ ಸಮೇತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತೆ ನಾಳೆ ತಮ್ಮ ಎದುರಿಗೆ ಬರುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲ ಆತ್ಮೀಯರಿಗೂ ನಮಸ್ಕಾರ, ಧನ್ಯವಾದ.